ಕರ್ನಾಟಕದ ರೊಟೀನ್ ಬದಲಾಗಿದೆ. ಪ್ರತಿದಿನ ಬೆಳಗಿಂದ ಸಂಜೆವರೆಗೆ ಏನೇ ಇದ್ರು 6 ಗಂಟೆಗೆ ಎಲ್ಲರ ಮನೆಯಲ್ಲೂ ಪವರ್ ಟಿವಿ ಆನ್ ಆಗುತ್ತೆ. ಯಾಕಂದ್ರೆ ಪ್ರತಿ ದಿನವೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ರೀತಿಯ ತಿರುವುಗಳನ್ನ, ಈ ಪ್ರಕರಣದ ಒಳಸುಳಿಗಳನ್ನ ನಿಮ್ಮ ಮುಂದೆ ಒಂದೊಂದಾಗೆ ನಾವು ಇಡ್ತಾ ಇದ್ದೀವಿ. ಈ ಇಡೀ ಪ್ರಕರಣದ ದಿಕ್ಕು ಬದಲಾಯಿಸ್ತಾ ಇರೋದು ಯಾರು, ಈ ಪ್ರಕರಣದ ತನಿಖೆ ಹೇಗೆ ಸಾಗ್ತಾ ಇದೆ, ಸೈಮಲ್ಟೇನಿಯಸ್ಲಿ ತನಿಖೆಯ ಜೊತೆ ಜೊತೆಗೆ ಏನೇನು ಆಗ್ತಾ ಇದೆ, ಇವೆಲ್ಲದರ ಬಗ್ಗೆ ನಿಮಗೆ ಪ್ರತಿ ದಿನ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಇವತ್ತು ಅಂಥದ್ದೇ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ಪವರ್ ಟಿವಿಯೇ ಆರಂಭ ಮಾಡಿದಂಥ ಒಂದು ಹೋರಾಟ, ಸಂತ್ರಸ್ತ ಮಹಿಳೆಯರ ಪರವಾಗಿ, ಆ ನೊಂದ ನೂರಾರು ಸಾವಿರಾರು ಹೆಣ್ಣುಮಕ್ಕಳ ಪರವಾಗಿ ಆರಂಭ ಮಾಡಿದ್ದಂಥ ನಮ್ಮ ಹೋರಾಟ ದೇಶ ವಿದೇಶದಲ್ಲೂ ಚರ್ಚೆಗೆ ಗ್ರಾಸವಾಗಿದೆ. ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರ, ರಾಸಲೀಲೆಯ ಪೆನ್ ಡ್ರೈವ್ ಸ್ಫೋಟಕ ಸುದ್ದಿಗೆ ಒಂದೊಂದೇ ಟ್ವಿಸ್ಟ್ಗಳು, ಈಗ ಮತ್ತೊಂದು ಸಂಪೂರ್ಣ ದೊಡ್ಡ ಟ್ವಿಸ್ಟ್ ಇವತ್ತಿನ ಈ ಕ್ಷಣದ ಪವರ್ ಟಿವಿ ಬ್ರೇಕಿಂಗ್ ಸ್ಫೋಟಕ ಟ್ವಿಸ್ಟ್ ಕೊಡುತ್ತೆ. ಇಡೀ ಸುದ್ದಿಯನ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಪರಮಾಶ್ಚರ್ಯ ಆಗುತ್ತೆ ನಿಮಗೆ. ಪ್ರಕರಣದಲ್ಲಿ ನಿಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತು ಪ್ರಜ್ವಲ್ ರೇವಣ್ಣ ಅವರು ಮಾಡಿರೋ ಕಾಮಕಾಂಡ ಏನು, ಆ ಪ್ರಕರಣದಲ್ಲಿ ಯಾರ್ಯಾರು ಜೈಲಲ್ಲಿದ್ದಾರೆ, ಸೈಮಲ್ಟೇನಿಯಸ್ಲಿ ಆ ಪ್ರಕರಣಕ್ಕೆ ಸಂಬಂಧಿತ ಪ್ರಕರಣಗಳು ಎಲ್ಲೆಲ್ಲಿದೆ ಅಂತ. ಆದರೆ ಇಡೀ ಕರ್ನಾಟಕಕ್ಕೆ ಕಾಡ್ತಾ ಇರುವಂಥ ಮತ್ತೊಂದು ಪ್ರಶ್ನೆ ಅಂತಂದರೆ, ಈ ರೇಪಾಸುರ ಈತ ಆಗಿದ್ರೆ ಲೀಕಾಸುರ ಯಾರು ಅಂತ. ಈ ಪೆನ್ ಡ್ರೈವನ್ನು ರಾಜ್ಯಾದ್ಯಂತ ಹಂಚಿದವರು ಯಾರು, ಪೆನ್ ಡ್ರೈವ್ ಇವತ್ತು ಜನ ಜನಕ್ಕೂ ಪ್ರತಿ ಮನೆ ಮನೆಗೂ ತಲುಪೋದಕ್ಕೆ ಏನು ಕಾರಣ, ಪೆನ್ ಡ್ರೈವ್ ಪವರ್ ಟಿವಿ ಬ್ರೇಕ್ ಮಾಡಿದಂಥ ಪೆನ್ ಡ್ರೈವ್ ಸುದ್ದಿ ಭಾರಿ ಸಂಚಲನವನ್ನು ಸೃಷ್ಟಿ ಮಾಡ್ತಿದೆ, ದೇಶ ವಿದೇಶದಲ್ಲೂ ಚರ್ಚೆಗೆ ಗ್ರಾಸವಾಗಿದೆ ಪ್ರಜ್ವಲ್ ಪೆನ್ ಡ್ರೈವ್. ರಾಸಲೀಲೆ ಪೆನ್ ಡ್ರೈವ್ ಸ್ಫೋಟಕ ಸುದ್ದಿಗೆ ಸಂಪೂರ್ಣ ಟ್ವಿಸ್ಟ್ ಸಿಗುತ್ತೆ. ಇವತ್ತಿನ ಈ ಕ್ಷಣದ ಪವರ್ ಟಿವಿ ಬ್ರೇಕಿಂಗ್ ಸ್ಫೋಟಕ ಟ್ವಿಸ್ಟ್ ಅನ್ನು ಕೊಡುತ್ತೆ. ನೀವು ನಾವು ಊಹಿಸಲಾಗದ ಮತ್ತೊಂದು ಟ್ವಿಸ್ಟ್, ಜೊತೆಗೆ ಪರಮಾಶ್ಚರ್ಯ ಆಗುತ್ತೆ ಈ ಸುದ್ದಿಯನ್ನು ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ. ಪವರ್ ಟಿವಿ ಬ್ರೇಕ್ ಮಾಡಿರುವ ಪೆನ್ ಡ್ರೈವ್ ಸುದ್ದಿ ಯಾವ ರೀತಿ ಸಂಚಲನ ಸೃಷ್ಟಿ ಮಾಡಿದೆ, ದೇಶೀಯ ಮಾಧ್ಯಮ, ಅಂತಾರಾಷ್ಟ್ರೀಯ ಮಾಧ್ಯಮ, ಎಲ್ಲ ಮಾಧ್ಯಮಗಳಲ್ಲೂ ಹೇಗೆ ಸುದ್ದಿ ಆಗಿದೆ, ದೇಶ ವಿದೇಶಗಳಲ್ಲೂ ಹೇಗೆ ಚರ್ಚೆ ಗ್ರಾಸವಾಗಿದೆ, ಇವೆಲ್ಲವನ್ನು ನೀವು ನೋಡಿದ್ದೀರಿ. ಆದರೆ ಈಗ ಸಿಗುವ ಟ್ವಿಸ್ಟು ಇವೆಲ್ಲದಕ್ಕಿಂತ ದೊಡ್ಡ ಟ್ವಿಸ್ಟು. ಇವತ್ತಿನ ಈ ಕ್ಷಣದ ಬ್ರೇಕಿಂಗ್ ನೋಡಿದ್ರೆ ಇದು ಸ್ಫೋಟಕ ತಿರುವನ್ನು ಕೊಡುತ್ತೆ ಇಡೀ ಪ್ರಕರಣಕ್ಕೆ. ಇಡೀ ಪ್ರಕರಣದಲ್ಲಿ ನಾವು ನೀವು ಅಂದ್ಕೊಂಡಿರುವ ಹಲವು ವಿಚಾರಗಳು ಇದು ಸಂಪೂರ್ಣವಾದಂಥ ಬೇರೆಯ ದಾರಿಗೆ ಕರ್ಕೊಂಡು ಹೋಗುತ್ತೆ. ನಾನಾಗಲೇ ಹೇಳ್ದಂಗೆ ಲೀಕಾಸುರ ಯಾರು ಅನ್ನೋದು ಪ್ರಶ್ನೆ. ಪವರ್ ಟಿವಿಯ ಈ ಸ್ಫೋಟಕ ಸುದ್ದಿಯ ನಂತರ ಈ ಪೆನ್ ಡ್ರೈವ್ ಲೀಕ್ ಆಗಿದ್ದು ಹೇಗೆ, ಪೆನ್ ಡ್ರೈವ್ ಯಾರು ಯಾರಿಗೆ ಕೊಟ್ಟರು ಅನ್ನೋ ಪ್ರಶ್ನೆ ಬರುತ್ತೆ. ದೇವರಾಜೇಗೌಡರಿಗೆ ನಾನು ಕೊಟ್ಟೆ ಅಂತೇಳಿ ಕಾರ್ತಿಕ್ಕು ಮೊಟ್ಟ ಮೊದಲ ಬಾರಿಗೆ ಹೇಳ್ತಾನೆ, ನನ್ನ ಹತ್ರನೇ ಇತ್ತು ಪೆನ್ ಡ್ರೈವ್, ನಾನು ಅದನ್ನು ದೇವರಾಜಕ್ಕೆ ಕೊಟ್ಟೆ ಅಂತ. ಕಾರ್ತಿಕ್ ಪೆನ್ ಡ್ರೈವ್ ಕೊಟ್ಟಿದ್ದನ್ನು ದೇವರಾಜೇಗೌಡರು ಕೂಡ ಒಪ್ಕೊಂಡ್ರು. ಅದೇ ಪೆನ್ ಡ್ರೈವ್ ಮೂಲಕ ವಿಡಿಯೋ ಲೀಕ್ ಆಗಿದೆ ಅಂತಾರೆ ಕಾರ್ತಿಕ್ಕು. ತಾನೇನು ಪೆನ್ ಡ್ರೈವ್ ಕೊಟ್ಟಿದ್ದೀನಿ, ಅದೇ ಪೆನ್ ಡ್ರೈವ್ ಅಂತಾರೆ. ಆದರೆ ವಿಡಿಯೋ ಕಾರ್ತಿಕ್ ಗೌಡ್ನಿಂದ ಲೀಕು ಅಂತ ಹೇಳ್ತಾರೆ ದೇವರಾಜೇಗೌಡರು. ಹಾಗಾದ್ರೆ ರೇಪಾಸುರನ ಪೆನ್ ಡ್ರೈವ್ ಅನ್ನ ಲೀಕಾಸುರ ಯಾರು, ಅದೇ ಈಗ ಸದ್ಯಕ್ಕಿರುವಂತ ರಹಸ್ಯ. ದೇವರಾಜೇಗೌಡರು ಹೌದು ನನಗೆ ಕಾರ್ತಿಕ್ ಪೆನ್ ಡ್ರೈವ್ ಕೊಟ್ಟ ಅಂತ ಹೇಳ್ತಾರೆ, ಕಾರ್ತಿಕ್ಕು ಹೌದು ನಾನು ದೇವರಾಜೇಗೌಡರು ಕೊಟ್ಟೆ ಅಂತ ಹೇಳ್ತಾರೆ. ಆದ್ರೆ ಮುಂದೆ ಕಾರ್ತಿಕ್ ಕೊಟ್ಟಂತ ಪೆನ್ ಡ್ರೈವ್ ಅನ್ನ ಸ್ವೀಕಾರ ಮಾಡಿರೋ ದೇವರಾಜೇಗೌಡರು, ಈಗ ಕಾರ್ತಿಕ್ ಲೀಕ್ ಮಾಡಿರೋದೇ ಬೇರೆ, ಅದೇ ಪೆನ್ ಡ್ರೈವ್ ಮೂಲಕ ವಿಡಿಯೋ ಲೀಕು ಅಂತ ಹೇಳ್ತಾರೆ ಗೌಡರು. ಈ ಕಡೆ ಕಾರ್ತಿಕ್ ಗೌಡ್ನಿಂದ ಲೀಕು ಅಂತ ದೇವರಾಜೇಗೌಡರು, ಒಬ್ಬರ ಮೇಲೆ ಒಬ್ರು ಗೂಬೆ ಕೂರಿಸೋದು. ಒಟ್ಟಾರೆ ಈ ಪ್ರಕರಣದಲ್ಲಿ ಕನ್ಫ್ಯೂಷನ್ ಅನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅವೆಲ್ಲ ರೀತಿಯ ಕನ್ಫ್ಯೂಷನ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಇನ್ನೊಮ್ಮೆ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪ್ರಕರಣ ಹೊರಗಡೆ ಬಂತು, ಕಾರ್ತಿಕ್ ಗೌಡ ಒಂದು ವಿಡಿಯೋ ಮಾಡ್ತಾನೆ, ಆ ವಿಡಿಯೋದಲ್ಲಿ ಹೇಳ್ತಾನೆ ತನ್ನ ಬಳಿ ಒಂದಿಷ್ಟು ವಿಡಿಯೋಗಳಿತ್ತು, ಅದನ್ನು ನಾನು ದೇವರಾಜೇಗೌಡರು ಕೊಟ್ಟೆ ಅಂತ. ದೇವರಾಜೇಗೌಡರು ಅದನ್ನು ಎಸ್ ನನಗೆ ಕಾರ್ತಿಕ್ ಒಂದು ಪೆನ್ ಡ್ರೈವ್ ಕೊಟ್ಟಿದ್ದು ನಿಜ ಅಂತ ಹೇಳ್ತಾರೆ. ಆದರೆ ಮುಂದುವರಿದ ಭಾಗವಾಗಿ ದೇವರಾಜೇಗೌಡರು ಲೀಕ್ ಆಗಿರೋ ವಿಡಿಯೋಗೂ ಈ ಪೆನ್ ಡ್ರೈವ್ಗೂ ಸಂಬಂಧನೇ ಇಲ್ಲ ಅಂತಾರೆ. ಇನ್ನೊಂದು ಕಡೆ ದೇವರಾಜೇಗೌಡರು ನಾ ಪೆನ್ ಡ್ರೈವಲ್ಲಿ ಏನಿದೆ ಅನ್ನೋದನ್ನು ನಾನು ನೋಡೇ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಕಾರ್ತಿಕ್ಕು ಇಲ್ಲ ದೇವರಾಜೇಗೌಡ್ರಿಗೆ ನಾನು ಏನೇನು ಕೊಟ್ಟೆ ಅವುಗಳೇ ಲೀಕ್ ಆಗಿರೋದು ಅಂತ ಹೇಳ್ತಾರೆ. ಆದರೆ ಈಗ ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ದೇವರಾಜೇಗೌಡರು. ಪವರ್ ಟಿವಿ ಬಳಿ ಇದೆ ದೇವರಾಜೇಗೌಡರ ಸ್ಫೋಟಕ ಆಡಿಯೋ, ತನಗೆ ಕೊಟ್ಟಿದ್ದಂಥ ಪೆನ್ ಡ್ರೈವಲ್ಲಿ ಈ ವಿಡಿಯೋಗಳೇ ಇಲ್ಲ ಅಂತ ದೇವರಾಜೇಗೌಡರು ಹೇಳ್ತಾರೆ. ಕಾರ್ತಿಕ್ ನನಗೆ ಕೊಟ್ಟಿದ್ದಂಥ ಪೆನ್ ಡ್ರೈವ್ ಅದೇನಿದೆ, ಅದು ಕಾರ್ತಿಕ್ನ ಕಣ್ಣೆದುರಲ್ಲೇ ಶೀಲ್ಡ್ ಮಾಡಿ ಪೆನ್ ಡ್ರೈವನ್ನು ನಾನು ಪ್ಯಾಕ್ ಮಾಡಿಸಿದ್ದೆ. ಎಂತೆಂಥ ಘಟಾನುಘಟಿಗಳು ಕೇಳಿದ್ರು ನಾನು ಪೆನ್ ಡ್ರೈವನ್ನು ಕೊಡಲಿಲ್ಲ, ಯಾಕಂದರೆ ಅದನ್ನು ಕೋರ್ಟಿನಲ್ಲಿ ಮಾತ್ರ ಓಪನ್ ಮಾಡಬೇಕು ಅಂತಾರೆ ದೇವರಾಜೇಗೌಡರು. ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುವಂಥ ಒಂದು ಮೇಜರ್ ಆಡಿಯೋ ನಮ್ಮ ಬಳಿ ಇದೆ. ಆ ಆಡಿಯೋದಲ್ಲಿ ತನಗೆ ಕೊಟ್ಟಿದ್ದಂಥ ಪೆನ್ ಡ್ರೈವ್ನಲ್ಲಿ ಈಗ ಲೀಕ್ ಆಗಿರುವಂಥ ವಿಡಿಯೋಗಳು ಇಲ್ಲವೇ ಇಲ್ಲ. ಇದು ದೇವರಾಜೇಗೌಡರ ಸ್ಟ್ಯಾಂಡು.
ನನಗೆ ಕೊಟ್ಟಿರೋ ಪೆನ್ ಡ್ರೈವ್ ಬೇರೆ, ಲೀಕ್ ಆಗಿರೋ ಪೆನ್ ಡ್ರೈವ್ ಬೇರೆ. ನನಗೆ ಕೊಟ್ಟಿರೋ ಪೆನ್ ಡ್ರೈವ್ ಅನ್ನ ಕಾರ್ತಿಕ್ ನ ಕಣ್ಣು ಎದುರುಗಡೆನೆ ನಾನು ಸೀಲ್ಡ್ ಮಾಡಿಸಿದ್ದೆ. ಯಾರ್ಯಾರೋ ಕೇಳಿದ್ರು, ಘಟಾನುಘಟಿಗಳೇ ಕೇಳಿದ್ರು, ಅವ್ರಿಗೆ ನಾನು ಪೆನ್ ಡ್ರೈವ್ ಕೊಡಲಿಲ್ಲ. ಯಾಕೆ ಅಂತಂದರೆ ಇದನ್ನು ಕೋರ್ಟ್ನಲ್ಲಿ ಮಾತ್ರ ಓಪನ್ ಮಾಡಬೇಕು ಅಂತಾರೆ ದೇವರಾಜೇ ಗೌಡರು. ಒಟ್ಟಾರೆ ಈ ಪ್ರಕರಣದ ನಾನಾಗಲೇ ಹೇಳಿದ್ನಲ್ಲ, ಕನ್ಫ್ಯೂಷನ್ಗಳು ಯಾವ ಲೆವೆಲ್ಗೆ ಕ್ರಿಯೇಟ್ ಆಗಿದೆ ಅಂತಂದರೆ, ಪ್ರಜ್ವಲ್ ಎಸ್ ಆ ಕಡೆ ಹೌದು ಆತ ಮಾಡಿರೋ ಕೃತ್ಯ, ಆದರೆ ಇದನ್ನು ಹೊರಗಡೆ ತಂದಿದ್ದು ಯಾರು ಅನ್ನೋದ್ರ ಮೇಲೆ ಇವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಇವ್ರು ಯಾರು ಅನ್ನೋ ರೀತಿಯಲ್ಲಿ ಪ್ರಕರಣ ಸಾಗ್ತಾ ಇದೆ. ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ, ಈ ಆಡಿಯೋದ ಬಗ್ಗೆನೇ ಚರ್ಚೆ ಮಾಡೋಣ. ಏನದು ಆಡಿಯೋ, ಏನು ಈ ಸ್ಫೋಟಕ ತಿರುವು, ಇವೆಲ್ಲದರ ಬಗ್ಗೆ ಮಾತನಾಡ್ತಾರೆ. ಪವರ್ ಟಿವಿ ಸ್ಟುಡಿಯೋದಲ್ಲಿ ನನ್ನ ಜೊತೆಗಿದ್ದಾರೆ ರಾಕೇಶ್ ಶೆಟ್ಟಿ ಸರ್, ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ. ಸರ್, ವೆಲ್ಕಮ್ ಟು ದ ಶೋ ಸರ್. ನಾನಾಗಲೇ ಹೇಳಿದೆ ಸರ್, ಭಾಳಷ್ಟು ಕನ್ಫ್ಯೂಷನ್ ಕರ್ನಾಟಕದ ಜನರಿಗಿದೆ. ಏನೇನೋ ಏನೇನೋ ಆಗ್ತಾ ಇದೆ, ಅವ್ರು ನೋಡಿದ್ರೆ ಇವರು ಅಂತಾರೆ, ಇವ್ರು ನೋಡಿದ್ರೆ ಅವರು ಅಂತಾರೆ. ಈ ಆಡಿಯೋ ಒಂದು ಬೇಜರ್ ಟ್ವಿಸ್ಟ್ ಕೊಡುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ, ಆ ಟ್ವಿಸ್ಟ್ ಬಗ್ಗೆ ಏನು ಸರ್? ಇದು ಮಾಡಿದವನ ಪಾಪ ಆಡಿದವನ ಬಾಯಲ್ಲಿ ಅಂತ. ಈಗ ಮಾಡಿದ ಒಂದು ಯಾರು ಮಾತಾಡ್ತಾ ಇಲ್ಲ, ಯಾರಾದರೂ ಮಾತಾಡ್ತಾ ಇದ್ದಾರಾ? ಸುಮಾರಣ್ಣನ ಫ್ಯಾಮಿಲಿ, ಇವತ್ತು ಸುಮಾರಣ್ಣನ ಮಗನು ಹೇಳಾರೆ ಮಂಡ್ಯದಲ್ಲಿ, ಅದು ಅವನು ಮಾಡಿದ್ದಾನ ಇಲ್ಲ ಗೊತ್ತಿಲ್ಲ, ಆರೋಪ ಹೊರಿಸಿದ್ದಾರೆ ಅಷ್ಟೇ. ಲೀಕ್ ಆದ ಮಾಡಿದವರನ್ನು ಹಿಡೀರಿ, ಮಹಿಳೆಯರ ಮಾನ ಪ್ರಾಣ ರಕ್ಷಣೆ ಮಾಡಿ ಅಂತ ಹೇಳ್ತಾರೆ. ದಿಸ್ ಈಸ್ ದ ಲೆವೆಲ್ ಆಫ್ ದ ಫ್ಯಾಮಿಲಿ ಗೆಟಿಂಗ್ ಇನ್ ಟು, ತಮ್ಮನ್ನು ತಾವು ಉಳಿಸ್ಕೊಳ್ಳಿಕ್ಕಾಗಿ. ಮತ್ತು ಈ ಲಫಂಗ ಯಾರು, ದೇವರಾಜೇಗೌಡ ಇದ್ದಾನಲ್ಲ, ಇವನು ಇಡೀ ಪ್ರಕರಣವನ್ನು ಕಟ್ಟಿದವನು, ಬೆಳೆಸಿದವನು, ಈಗ ಮಿಸ್ಲೀಡ್ ಮಾಡ್ತಾ ಇರುವವನು ಕರ್ನಾಟಕದ ಜನತೆಗೆ. ಎಲ್ಲರೂ ಇವನು ನಂಬ್ಕೊಂಡ್ಬಿಟ್ಟಿದ್ರು. ಎಷ್ಟು ನಂಬ್ಕೊಂಡ್ಬಿಟ್ಟಿದ್ರು ಅಂದರೆ, ಇವನು ಸತ್ಯರೇಶ್ಚಂದ್ರ ಅವತಾರ, ಇವನು ಎಲ್ಲ ಇವನದೇ ಅಂತ ಒಪ್ಕೊಂಡ್ಬಿಟ್ಟಿದ್ರು ಜನಗಳು. ಏನು ಪ್ರೆಸ್ ಕಾನ್ಫರೆನ್ಸ್ ಇವಂದು, ಏನು ದಿನಕ್ಕೊಂದು ಪ್ರೆಸ್ ಕಾನ್ಫರೆನ್ಸ್, ಬೆಳಿಗ್ಗೆ ಸಾಯಂಕಾಲ ಸಂಜೆ ಒಟ್ಟೊಟ್ಟಿಗೆ ನಿಲ್ಲುವವರೇನು? ಇವನನ್ನು ನಂಬಿಕೊಂಡು ಈ ಬಿ ಜೆ ಪಿಯವರು, ಈ ಸುಮಾರಣ್ಣ ಏನೇನು ಮಾತಾಡಿದರು. ಕರ್ಕೊಂಡೋಗಿ ಫೈನಲ್, ನಿನ್ನೆ ಕುಮಾರಣ್ಣ ಒಳ್ಳೆ ಟೀಮ್ ಕರ್ಕೊಂಡೋಗಿ ರಥಯಾತ್ರೆ ಮಾಡಿ ಬಂದರು. ಎಲ್ಲಿಗೆ? ರಾಜ್ಯಪಾಲರ ಹತ್ರ. ಎಲ್ಲ ಅವರ ಪತ್ರದಲ್ಲಿ ನೋಡಿದರೆ, ಎಲ್ಲ ಪತ್ರಗಳಲ್ಲಿ ನೀವು ನೋಡಿದರೆ ದೇವರಾಜೇ ಗೌಡನೇ ಇದರ ಸತ್ಯವನ್ನು ಹೊರಗೆ ತರುವಂತಹ ಮಹಾತ್ಮ. ಅದಕ್ಕಾಗಿ ನೀವು ಇದನ್ನು ಸಿ ಬಿ ಐಗೆ ಕೊಡಬೇಕು, ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು, ಸಂತ್ರಸ್ತರಿಗೆ ನ್ಯಾಯ ಸಿಕ್ಕಿದ್ರಂದು ತೊಂದರೆ ಇಲ್ಲ, ಯಾರು ಪೆನ್ ಡ್ರೈವ್ ಕೊಟ್ಟಾರೆ ಅವ್ರು ಹಿಡಿಬೇಕು ಅಷ್ಟೇ ಕುಮಾರಣ್ಣಂದು ಸ್ಟೇಟ್ಮೆಂಟ್. ನಮ್ಮ ಕುಟುಂಬಕ್ಕೆ ಒಂದು ಕ್ಲೀನ್ ಚಿಟ್ ಕೊಟ್ಬಿಡಿ ಬೇಗ, ಆದಷ್ಟು ಬೇಗ ನಮ್ಮ ಕುಟುಂಬದವ್ರಿಗೆ ಆದಷ್ಟು ಬೇಗ. ಅವನು ಎಲ್ಲವನೇ, ಅದೆಲ್ಲ ನೀವು ಕೇಳಬೇಡಿ, ನಮ್ಗೆ ಅಡಗಿಸಿರ್ಲಿಕ್ಕೆ ಗೊತ್ತು. ನಾವು ಒಬ್ಬನನ್ನು ಅಡಗಿಸಿಟ್ಟಿಲ್ವಾ? ಯಾರನ್ನು, ರೇವಣ್ಣನನ್ನು ಅಡಗಿಸಿಟ್ಟಿಲ್ವಾ? ನಾವು ಪ್ರಧಾನಮಂತ್ರಿ ಎಲ್ಲ ಮನೆಯಲ್ಲೇ, ಮಾಜಿ ಪ್ರಧಾನಿಗಳ ಮನೆಯಲ್ಲೇ ಅಡಗಿಸಿಟ್ಟಿಲ್ವಾ? ನಮ್ಗೆ ಗೊತ್ತು ಅಡಗಿಸಿಟ್ಲಿಕ್ಕೆ. ನೀವು ಅದನ್ನೆಲ್ಲ ಕೊಡಬೇಡಿ, ಕ್ಲೀನ್ ಚಿಟ್ ಕೊಟ್ಬಿಡಿ ನನಗೆ. ಅವ್ರು ಚಿನ್ ಕಿಟ್ ಸುಮಾರನ್ನು ಆಲ್ರೆಡಿ ಕೊಟ್ಟವರೆ, ಅವನದು ಫೋಟೋನೇ ಇಲ್ಲ ಅದರಲ್ಲಿ, ಮುಖನೇ ಕಾಣಲ್ಲ. ಈಗ ಯಾವುದರಲ್ಲಿ ಮಾಡಬೇಕು, ಯಾವುದ್ಯಾವುದು ಟೆಕ್ನಾಲಜಿ ಇದೆ ಅದರಲ್ಲಿ ಅಂತವ್ರು ಹೇಳ್ತಾರೆ. ಈಗ ಈ ಲಫಂಗನನ್ನು ಇಟ್ಕೊಂಡು ಇವನು ನೋಡಿ, ಪ್ರಜ್ವಲ ಪ್ರಜ್ವಲಿಸಿದ, ಯಾವ ರೀತಿ ಆಸನವನ್ನು ಪ್ರಜ್ವಲಿಸಿದ ಅಂತ ಗೊತ್ತಿಲ್ಲ. ಇವನು ದೇವರಾಜೇಗೌಡ ಅಲ್ಲ, ಕಾಮರಾಜೇಗೌಡ. ಇವನು ವಿಕೃತ ಕಾಮಿ ನಂಬರ್ ಟೂ, ಇದು ಆಸನದ ವಿಕೃತ ಕಾಮಿ ನಂಬರ್ ಟೂ. ಇವನನ್ನು ನಂಬಿಕೊಂಡು ಸುಮಾರಣ್ಣ ಆ್ಯಂಡ್ ಟೀಮು ಬಿ ಜೆ ಪಿಯವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಐ ಫೀಲ್ ಪ್ರೀತಿ. ಹಾಂ, ಒಂದು ಮಾಜಿ ಮುಖ್ಯಮಂತ್ರಿಗಳು ವ್ಯವಧಾನ ಇರಬೇಕು, ನಾನು ಯಾರೊಟ್ಟಿಗಿದ್ದಾನೆ? ಕುಮಾರಸ್ವಾಮಿಯವರು ಮೊನ್ನೆ ಹೇಳಿದರು, ಕಾರ್ತಿಕ್ ಹತ್ರ ಒಂದು ಚಾನಲ್ನ ಮುಖ್ಯಸ್ಥರು ಕೂತ್ಕೊಂಡು, ಮಾಲೀಕರು ಕೂತ್ಕೊಂಡು ಅವನಿಗೆ ಟ್ರೈನ್ ಅಪ್ ಮಾಡಿ ಎಸ್ ಐ ಟಿಯಲ್ಲಿ ಹೆಂಗೆ ಹೇಳಬೇಕು ಆ ರೀತಿ ಹೇಳಿಸಿ ಕ್ವಶನ್ ಕೇಳಿ ಟ್ರೈನ್ ಅಪ್ ಮಾಡ್ತಾಯಿದ್ರು ಒಂದು ಕಾಲು ಗಂಟೆ ಅಂತ ಕೇಳ್ತಾಯಿದ್ರು. ಅವ್ರು ಹೇಳಿದರು, ನಮ್ಮ ದೇವರಾಜೇಗೌಡ ಭಾರಿ ಉತ್ತಮ, ಅವನು ಹೇಳಿದ್ದು ಎಲ್ಲ ಸತ್ಯ ಅಂತ. ಕುಮಾರ್ ನಾನು ಕೇಳಿರೋದಲ್ಲ, ಕುಮಾರಣ್ಣನ ಹೇಳಿರೋದಲ್ಲ, ದೇವರಾಜೇಗೌಡ ಏನು ಹೇಳ್ತಾನೆ ಅದು ಪರಮ ಸತ್ಯ, ಕಾರ್ತಿಕ್ ಏನು ಹೇಳ್ತಾನೆ ಅದು ಪರಮ ಸುಳ್ಳು. ದಿಸ್ ಈಸ್ ವಾಟ್ ಕರೆಕ್ಟ್. ನಿಮಗೇನಾದರೂ ಕುಮಾರಣ್ಣ ಅವರಿಗೆ, ಸುಮಾರಣ್ಣನಿಗೆ ಏನಾದರೂ ಸ್ವಲ್ಪ ಆದರೂ ಕಿಂಚಿತ್ತು ಎಲ್ಲಿಯಾದರೂ ಉಳಿದಿದ್ರೆ ಈ ಎಪಿಸೋಡ್ ಅವ್ರು ನೋಡಿ ನಾಳೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು. ಆ ಪ್ರೆಸ್ ಕಾನ್ಫರೆನ್ಸ್ಗೆ ಅವ್ರು ನನ್ನನ್ನು ಕರಿಬೇಕು, ಇಲ್ಲ ಪವರ್ ಟಿವಿ ಆಫೀಸ್ಗೆ ಅವ್ರು ಬರಬೇಕು.
ಬೇಕಾದರೆ ಅವರ ಸುಮಾರಣ್ಣನ ಕುಮಾರ ಇವತ್ತು ಮಾತಾಡಿದಾನಲ್ಲ, ಅವನನ್ನು ಕರ್ಕೊಂಬರಲಿ, ಇಬ್ಬರು ಬರಲಿ, ಅವರು ನಾವು ಒಬ್ಬರೇ ಕೂತ್ಕೊಳ್ಳುವ. ಬಟ್ ಅವ್ರು ಆನ್ಸರ್ ಮಾಡಬೇಕು, ಅವ್ರು ನಾಳೆ ಪತ್ರ ಬರೀಬೇಕು, ನಾಳೆ ಪ್ರೊಟೆಸ್ಟ್ ಮಾಡಬೇಕು. ಸರಿಯಲ್ಲ, ಈಗ ನಾವು ಹೇಳ್ತಾ ಇರೋದಲ್ಲ, ಇವತ್ತು ಏನು ನಾವು ತೋರಿಸ್ತಾ ಇದ್ದೀವಿ, ಕುಮಾರಣ್ಣ ಹೇಳಿದ್ರಲ್ಲ ನನಗೂ ದೇವರಾಜಿಗೂ ಏನು ಲಿಂಕು ಅಂತ ಕೇಳಿದ್ರಲ್ಲ, ಆ ಲಿಂಕ್ ಇವತ್ತು ಬಯಲಾಗುತ್ತೆ. ಅವ್ರು ಹೇಳಿದ್ರಲ್ಲ ಡೀಲು ಅಂತ ಹೇಳ್ತಾರಲ್ಲ, ಕುಮಾರಣ್ಣ ಏನಾದರೂ ಡೀಲ್ ಮಾಡಿದ್ದಾರಾ ಅಂತ ಇವತ್ತು ಬಯಲಾಗುತ್ತೆ. ಅವ್ರು ಹೇಳಿದ್ರಲ್ಲ ರೇವಣ್ಣ ನನ್ನ ಫ್ಯಾಮಿಲಿ ಅಲ್ಲ ಅಂತ, ಅವ್ರು ಯಾಕೆ ಅಲ್ಲ ಅಂತ ಹೇಳ್ತಾರೆ ಅಂತ ಇವತ್ತು ಬಯಲಾಗುತ್ತೆ. ರೇವಣ್ಣನ ಫ್ಯಾಮಿಲಿಯ ಪರಮಶತ್ರು ಇವರ ಪರಮಾತ್ಮ ಯಾಕೆ ಆದ ಅಂತ ನನ್ನ ಕ್ವಶನ್ ಇವತ್ತು ಬಯಲಾಗುತ್ತೆ. ಸರಿ, ನಾನು ಹೇಳ್ತಾ ಇರೋದಲ್ಲ, ನಾನು ಟ್ರೈನ್ ಅಪ್ ಮಾಡ್ತಾ, ಓಕೆಪ್ಪ ಕುಮಾರಣ್ಣವರೇ, ಕಾರ್ತಿಕ್ ಅಣ್ಣು ಒಂದು ಕ್ವಶನ್ ನಾನು ಟ್ರೈನ್ ಅಪ್ ಮಾಡಿ ಕೇಳಿದೆ. ನೀವು ದೇವರಾಜೇಗೌಡನಿಗೆ ಟ್ರೈನ್ ಅಪ್ ಮಾಡಿ ಕೂರಿಸಿರ್ಬೇಕಲ್ಲ, ನೀವು ನಿಮ್ಮ ಟ್ರೈನಿಂಗ್ ಹೆಂಗೆ ಫೇಲ್ ಆಯಿತು, ಆ ಟ್ರೈನಿಂಗ್ ಹೆಂಗೆ ಮಾಡಿದಿರಿ, ನಿಮ್ಮ ಮುಖಕ್ಕೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನೋಡಿ. ಎಸ್, ನಿಮ್ಮ ಟ್ರೈನಿಂಗ್ ಹೆಂಗಿದೆ, ನನ್ನ ಟ್ರೈನಿಂಗನ್ನು ನೀವು ನೋಡಿದ್ರಿ, ಒಂದು ಕ್ವಶನ್ ನಿಮಗೆ ಉರಿ 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 ಹತ್ತಲಿಕ್ಕೆ ಶುರು ಆಯಿತು ಇವರಿಗೆ. ಕರೆಕ್ಟ್, ಇವರಿಗೆ ಉರಿ ಹತ್ತಲಿಕ್ಕೆ ಶುರು ಆಗ್ಬಿಡ್ತು. ಕುಮಾರಣ್ಣನ ಇದರಲ್ಲಿದ್ದಾರಾ ಅಂತ ಕೇಳಿದ್ದು, ನಮ್ಮ ಕ್ವಶನ್ ಕೇಳಿದ್ದಲ್ಲ ನಾವು, ಜನತೆಗೆ ಕೇಳಿದ್ದು. ಜನತೆ ಇದನ್ನು ಡೌಟ್ ಪಡ್ತಾ ಇದ್ದಾರೆ, ಈ ಥರದ ಗುಮಾನಿಗಳಿದ್ದಾವೆ ಅದನ್ನು ನಾವು ಹೇಳಿದ್ದಲ್ಲ, ಅದನ್ನು ಸುಮಾರಣ್ಣನ ಹೇಳಿದ್ದು ನಮ್ಮ ಪ್ರೆಸ್ಸಲ್ಲಿ. ಯಾರೋ ಮಹಾನ್ ನಾಯಕ ಹೇಳ್ತಾನೆ ಈ ಪೆನ್ ಡ್ರೈವ್ ನಾನೇ ಬಿಟ್ಟಿದ್ದೀನಿ ಅಂತ, ಗುಮಾನಿ ಬಿಟ್ಟವ್ರೆ ಅಂತ ಅದನ್ನು ನಾವು ಕೇಳಿದ್ವಿ. ಅವನು ಹೇಳ್ದ, ಹೌದು ಕಾರ್ತಿಕ್ ಗೌಡ ದೇವರಾಜ್ ಗೌಡ ನನ್ನ ಎದುರುಗಡೆ ಮಾತಾಡಿದ್ದು, ಹೌದು ಕುಮಾರಣ್ಣನಿಗೆ ಸೆಟ್ಲ್ಮೆಂಟ್ ಮಾಡಿಸ್ತೀನಿ ಅಂತ ಹೇಳಿದ್ದು, ಹೌದು ಅಂತ ಹೇಳ್ದ. ನಾನು ಹೇಳ್ಕೊಟ್ಟಿಲ್ಲ ಅವನಿಗೆ. ಈಗ ಇವರು ಟ್ರೈನಿಂಗ್ ಕೊಟ್ಟವರಲ್ಲ, ಅವರು ಏನು ಹೇಳಿದ್ದಾರೆ ಅಂತ ನೋಡುವ. ಗೌಡ್ರ ಕುಟುಂಬದವರು ಎಷ್ಟು ಇಂಚು, 100 ಇಂಚ್ ಇರ್ಬೋದು ಟಿ ವಿಯಲ್ಲಿ ಹಾಕ್ಬಿಟ್ಟು ನಿಮ್ಮ ಮುಖಕ್ಕೆ ದರ್ಶನ ಮಾಡ್ಕೊಳ್ಳಿ. ಎಸ್, ಏನಾದರೂ ಸ್ವಲ್ಪ ಉಳಿದಿದ್ರೆ, ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ, ದೊಡ್ಡದು ಕಮೆಂಟ್ ಮಾಡುವಾಗ, ಲೆಟ್ ಅಸ್ ಸೀ ವಾಟ್ ಕೈಂಡ್ ಆಫ್ ಟ್ರೈನಿಂಗ್ ಕುಮಾರಸ್ವಾಮಿ ಕೊಟ್ಟಿದ್ದಾರೆ ದೇವರಾಜೇಗೌಡನಿಗೆ ಅಂತ. ಇವತ್ತು ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ಎಸ್ ದೇರ್ ಈಸ್ ಎ ಲಿಂಕ್ ಬಿಟ್ವೀನ್ ಕುಮಾರಸ್ವಾಮಿ ಆ್ಯಂಡ್ ದೇವರಾಜೇಗೌಡ. ಡೈರೆಕ್ಟಾಗಿ ಹೇಳ್ತೀನಿ, ನಾನು ಹೇಳಿದ್ದಲ್ಲ ಕಾರ್ತಿಕ್ ಇಂಟರ್ವ್ಯೂ ಅಲ್ಲಿ ಏನು ಹೇಳಿದ್ದಾನೆ ಅದನ್ನು ದೇವರಾಜೇಗೌಡ ಒಪ್ಪಿಕೊಂಡಿದ್ದಾನೆ. ಕಾರ್ತಿಕ್ ನಮ್ಮ ಇಂಟರ್ವ್ಯೂ, ನಾನು ಕಾರ್ತಿಕ್ಕನ್ನು ಟ್ರೈನ್ ಮಾಡಿದ್ದಂತ ಈ ಸುಮಾರಣ್ಣ ಹೇಳಿದ್ರಲ್ಲ ಅದನ್ನು ದೇವರಾಜೇಗೌಡ ನಮಗೆ ಕನ್ಫರ್ಮ್ ಮಾಡಿದ್ದಾನೆ ಎಸ್ ಅಂತ. ಯು ಶುಡ್ ಫೀಲ್ ಸೇಮ್. ನಾಳೆ ಅವರು ಅವರ ಕುಮಾರನ್ನು ಕರ್ಕೊಂಡು ಬರಲಿ ಆಫೀಸ್ಗೆ, ಅವ್ರು ನುಗ್ಸೋದು ಬೇಡ, ನುಗ್ಸೋದಕ್ಕೇನಕ್ಕಿದೆ, ನಾವು ಓಪನ್ ಮಾಡಿರ್ತೀವಿ. ನುಗ್ಸುವ ಕಾಲ ಹೋಯ್ತದು, ಅದು ಆ ಕಾಲ ಅಲ್ಲ. ಡಿ ಸಿಗೆ ಬಡಿಯುವುದು, ವಿಧಾನಸೌಧದಲ್ಲಿ ಬಡಿಸೋದು, ಎಸ್ ಪಿಗೆ ಮನೆ ಎದುರುಗಡೆ ಹೆಣ್ಮಕ್ಳು ಬಡಿಯುವುದು, ಓ ದೇವೇಗೌಡರ ಫ್ಯಾಮಿಲಿ ಅಂತ ಬಿಟ್ಟುಬಿಡ್ತೀವಿ ಅಂತ ಹೇಳಿದ್ರೆ ಆ ಕಾಲ ಅಲ್ಲ ಇದು. ಕಾಲ ಚೇಂಜ್ ಆಗಿದೆ. ಇವರು ಹೇಳ್ತಾರೆ ಮೋದಿ ಜಿಯ ದೇಶದಲ್ಲಿ ಇದ್ದೀವಿ ಅಂತ, ಮೋದಿ ಜಿಯ ದೇಶದಲ್ಲಿ ಮೀಡಿಯಾದೊಳಗಡೆ ನುಗ್ಸ್ಲಿಕ್ಕೆ ಇದ್ದಾರೆ ಇವರಿಗೆ. ಮೋದಿ ಹೇಳ್ಕೊಟ್ಟಾರೆ ಇವರಿಗೆ, ನಿಮ್ಮ ಬಗ್ಗೆ ಯಾರಾದರೂ ನ್ಯೂಸ್ ಮಾಡಿದರೆ ಮೀಡಿಯಾದೊಳಗಡೆ ನುಗ್ಸಿ ಬಂದ್ ಮಾಡಿ ಅಂತ ಹೇಳಿದಾರ. ಇವರು ಮೋದಿಜಿ ಹೆಸರಿಗೆ ಕಳಂಕ, ಬಿ ಜೆ ಪಿಗೆ ಅಂಟಿಕೊಂಡಂತಹ ಕೊಚ್ಚೆ. ದಟ್ಸ್ ಇಟ್. ಎಸ್ ಸರ್, ರಿಲೀಸ್ ಆಗಿದ್ದಲ್ಲ ತಾನು ಕೊಟ್ಟಂಥ ಪೆನ್ ಡ್ರೈವಲ್ಲೇ ಇರುವಂಥ ವೀಡಿಯೋಗಳು ಅಂತ ಕಾರ್ತಿಕ್ ಒಪ್ಕೋತಾರೆ. ಇನ್ನೊಂದು ಕಡೆ ನಾನೇ ಅವರೇ ಕೊಟ್ಟಿರುವಂಥ ಪೆನ್ ಡ್ರೈವ್, ನಾನೇ ಒಂದಿಷ್ಟು ವೀಡಿಯೋಗಳನ್ನು ಪೆನ್ ಡ್ರೈವ್ಗೆ ಹಾಕಿ ದೇವರಾಜೇಗೌಡರು ಕೊಟ್ಟಿದ್ದು ಅಂತ ಕಾರ್ತಿಕ್ ಹೇಳಿದರು. ರಿಲೀಸ್ ಆಗಿರುವ ವೀಡಿಯೋಗಳು ಅದೇ ಪೆನ್ ಡ್ರೈವ್ದು ಅಂದರೆ ಆ ವೀಡಿಯೋಗಳು ರಿಲೀಸ್ ಆಗಿಲ್ಲ ಅಂತಾರೆ ದೇವರಾಜೇಗೌಡರು. ಹಾಗಾದರೆ ರಿಲೀಸ್ ಆಗಿರೋ ವೀಡಿಯೋಗಳು ಯಾರ ವೀಡಿಯೋ, ಇದು ಯಾವ ಸೋರ್ಸಿಂದ ಬಂದಿರುವಂಥ ವೀಡಿಯೋ, ಹಾಸನದ ಬೀದಿ ಬೀದಿಗಳಲ್ಲಿ ಹಂಚಿರುವಂಥ ಪೆನ್ ಡ್ರೈವ್ಗಳು ಅವುಗಳೆಲ್ಲ ಎಲ್ಲಿಂದ ಬಂದವು, ಹಾಗಾದರೆ ಪೆನ್ ಡ್ರೈವ್ ಹಂಚಿಕೆಯ ಹಿಂದಿರುವಂಥ ಸೂತ್ರಧಾರ ಯಾರವರು, ಅದು ಈಗ ಪ್ರಮುಖವಾಗಿ ಕೇಳಬೇಕಾಗಿರೋ ಪ್ರಶ್ನೆ. ದೇವರಾಜೇಗೌಡರೇ ಪೆನ್ ಡ್ರೈವ್ ಹಂಚಿದ್ರ, ಎಷ್ಟು ಪೆನ್ ಡ್ರೈವ್ ಹಂಚಿದ್ರು, ಟೋಟಲ್ ನಂಬರ್ ಆಫ್ ಪೆನ್ ಡ್ರೈವ್ ಎಷ್ಟು, ವೃತ್ತಿ ಧರ್ಮ ಮರೆತು ಸೀಲ್ಡ್ ಆಗಿದ್ದಂಥ ಪೆನ್ ಡ್ರೈವನ್ನು ಓಪನ್ ಮಾಡಿದ್ರ, ರಿಲೀಸ್ ಆಗಿದ್ದೆಲ್ಲ ತಾನು ಕೊಟ್ಟ ಪೆನ್ ಡ್ರೈವ್ ವಿಡಿಯೋಗಳು ಅಂತ ಕಾರ್ತಿಕ್ ಹೇಳ್ತಾರೆ, ಇದರ ಪ್ರೈಮ್ ಸೋರ್ಸ್. ಆದರೆ ದೇವರಾಜೇಗೌಡರು ಹೇಳ್ತಾರೆ ಆ ವಿಡಿಯೋಗಳು ಯಾವುದು ರಿಲೀಸ್ ಆಗಿಲ್ಲ. ಹಾಗಾದರೆ ಯಾವ ವಿಡಿಯೋ ರಿಲೀಸ್ ಆಗಿರೋದು, ಇದ್ದದೊಂದೇ ಸೋರ್ಸ್ ಅಲ್ವಾ. ಪ್ರಜ್ವಲ್ ಮೊಬೈಲ್ನಿಂದ ಕಾರ್ತಿಕ್ ಗೌಡ ತಗೊಂಡ್ರು, ಕಾರ್ತಿಕ್ ಗೌಡ ದೇವರಾಜೇಗೌಡರು ಕೊಟ್ಟರು, ಇವರಿಬ್ಬರ ನಡುವೆ
ಒಂದು ಸಂಪರ್ಕ ಅಥವಾ ಒಂದು ಸಂವಹನ ಆಗದೆ ಈ ವಿಡಿಯೋಗಳು ಯಾರದ್ದು? ಯಾರಾಗಾದ್ರೆ ಈ ಪೆನ್ ಡ್ರೈವ್ಗಳನ್ನ ಹೊರಗಡೆ ಬಿಟ್ಟಿರುವ ಸೂತ್ರಧಾರ? ದೇವರಾಜೇಗೌಡರ ಪೆನ್ ಡ್ರೈವ್ ಹಂಚಿದ್ರ? ಎಷ್ಟು ಪೆನ್ ಡ್ರೈವ್ಗಳನ್ನ ಹಾಸನದಾದ್ಯಂತ ಹಂಚಲಾಯಿತು? ಇನ್ನೊಂದ್ ಕಡೆ ವೃತ್ತಿಧರ್ಮ ವಕೀಲರವರು ಸೀಲ್ಡ್ ಮಾಡಿಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ, ಅದನ್ನು ಓಪನ್ ಮಾಡಿದ್ರ? ವೃತ್ತಿಧರ್ಮ ಪಾಲನೆ ಮಾಡೋದು ಬಿಟ್ಟು ವೃತ್ತಿಧರ್ಮವನ್ನ ಹೊರಗಡೆ ಹಾಕ್ಬಿಟ್ರ? ಇವೆಲ್ಲದರ ಬಗ್ಗೆ ದೇವರಾಜೇಗೌಡರ ಬಳಿಯೇ ಒಂದು ಅತಿ ದೊಡ್ಡ ಮಾಹಿತಿ ಇದೆಯಂತೆ. ದೇವರಾಜೇಗೌಡರ ಬಳಿ ಇವೆಲ್ಲದಕ್ಕಿಂತ ಮೇಜರ್ ಆಗಿರುವಂತಹ ಭಯಾನಕ ಮಾಹಿತಿ ಇದೆಯಂತೆ. ದೇವರಾಜೇಗೌಡರ ಬಳಿ ಇನ್ನೂ ಭಯಾನಕ ಮಾಹಿತಿ ಇದೆಯಂತೆ. ನನ್ನ ಬಳಿ ಬಹಳಷ್ಟು ಮೆಟೀರಿಯಲ್ ಇದೆ, ಆದರೆ ಅದನ್ನು ಯಾರಿಗೂ ಕೊಡಲ್ಲ. ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತಿದ್ದಾರೆ ದೇವರಾಜೇಗೌಡರು. SIT ಮೇಲೆ, ರಾಜ್ಯ ಪೊಲೀಸರ ಮೇಲೆ ದೇವರಾಜೇಗೌಡರಿಗೆ ನಂಬಿಕೆ ಇಲ್ವಾ? ಅವರೇ ಹೇಳ್ತಾರೆ ಇಲ್ಲ ಅಂತ. ಜುಡಿಷಿಯಲ್ ತನಿಖೆ ಇಲ್ಲವೇ CBI ತನಿಖೆಗೆ ಕೊಟ್ಟರೆ ಡಾಕ್ಯುಮೆಂಟ್ಸ್ಗಳನ್ನು ಹೊರಗಡೆ ಹೊಡ್ತೀನಿ ಅಂತ ಹೇಳ್ತಾರೆ. ಹೈ ಲೆವೆಲ್ ರಹಸ್ಯವೊಂದನ್ನು ಅವರು ಬಿಚ್ಚಿಟ್ಟಿದ್ದಾರೆ. ದೇವರಾಜೇಗೌಡರು ಬಿಚ್ಚಿಟ್ಟಿರುವಂಥ ಹೈ ಲೆವೆಲ್ ರಹಸ್ಯ ಏನು? ಅದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು? ಇವೆಲ್ಲದರ ಬಗ್ಗೆ ನಾನು ಮಾತನಾಡೋದಕ್ಕಿಂತ ಮೊದಲು ದೇವರಾಜೇಗೌಡರೇ ಹೇಳಿರುವ ಒಂದು ಆಡಿಯೋ, ಅವರೇ ಮಾತಾಡಿರುವ ಒಂದು ಆಡಿಯೋವನ್ನು ಇದೀಗ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕ, ಎಸ್ಪೆಷಲಿ ಒಂದು ಕುಟುಂಬ ಇದನ್ನು ಗಮನವಿಟ್ಟು ಕೇಳಿಸ್ಕೋಬೇಕು. ದೇವರಾಜೇಗೌಡರೇ ಒಪ್ಕೊಂಡಿರುವಂಥ ಒಂದಿಷ್ಟು ವಿಚಾರಗಳು ಏನೇನಿದೆ ಕೇಳಿಸ್ಕೊಳ್ಳಿ. ಅದನ್ನ ಕೋರ್ಟ್ಗೆ ಹಾಕಿದ್ರ? ಈಗ ಹಾಕಕ್ ಬರಲ್ಲ, ಇದು ಮುಂದಿನ ಅಲ್ಲ. ಯಾವಾಗ ಇಂಜೆಕ್ಷನ್ ತಗೊಂಡಿದ್ಯಾ? ಯಾವಾಗ ಇಂಜೆಕ್ಷನ್ ಇದೆ ತಗೊಂಡಂತ ಇವ್ರಿಗೆ ಬಂದು ಲೇಟ್ ಅಲ್ವಾ? ಕಾಪಿ ಬಂದು ಲೇಟ್ ಅಲ್ಲ ಇವ್ರು. ನಿಮ್ಗೆ ಇವನು ಕೊಟ್ಟಿದ್ ಯಾವ ತಾರೀಕಿಗೆ? ತಾರೀಕು ಗೊತ್ತಿಲ್ಲ. ಅದು ಅಂದಾಜು ತಿಂಗಳು ಕೊಟ್ಟದು. ಅಂದಾಜು ತಿಂಗಳು ತಿಂಗಳಿಗೆಲ್ಲ ಇದನ್ನು ನೋಡ್ಬೇಕು. ಮೋಸ್ಟ್ಲಿ ನಾನು ಆಗಸ್ಟ್ ಅಲ್ಲಿ ಡೇಟ್ ಬರೀತೀನಿ, ಡಿಸೆಂಬರ್ ಬರೀತೀನಿ ಅಂತ ಅಂತಂದ್ರೆ 8-12 ಅಂತ ಅಂತಂದ್ರೆ 10 ತಿಂಗಳಲ್ಲಿ ಏನೋ ಇರ್ಬೋದೇನೋ ಅಲ್ಲಿ. ಕ್ಯಾಮ್ರಾ ರೆಕಾರ್ಡ್ ಆಯ್ತು, ಯಾವತ್ತ ತಪ್ಪನ್ನು ಕೊಡ್ತೇನೆ ಫುಲ್ ಎಲ್ಲ ವಿಡಿಯೋ ಐತಿ. ಅದ್ರ ನಂತರ ಕೋರ್ಟ್ ಡೇಟೇ ಬಂದಿಲ್ವಾ? ಕೋರ್ಟ್ ಡೇಟ್ ಬಂದ್ರೆ ನಾವು ಅಪಿಯರ್ ಆಗಲ್ಲ. ಯಾಕೆಂತಂದ್ರೆ 88 ರೆಸ್ಪಾಂಡೆಂಟ್ ಇವನು. ಇವ್ನು 88 ಇವನು. ಆಮೇಲೆ ಇವ್ನಿಗೆ ಅಪಿಯರ್ ಆಗಕ್ಕೆ ಇವ್ನು ವಿಕ್ಟಿಮ್ ಅಲ್ಲ ಅದ್ರಲ್ಲಿ. ಇವನು ಅಲ್ಲ, ಇವನು ರೆಸ್ಪಾಂಡೆಂಟ್ ಅಲ್ವಾ? ರೆಸ್ಪಾಂಡೆಂಟ್ ಆಗಿವನೇ. ಏನಂತ ಅಬ್ಜೆಕ್ಷನ್ ಹಾಕ್ತಿರೋ ಅದ್ರಲ್ಲಿ? ಅಬ್ಜೆಕ್ಷನ್ ಹಾಕಕ್ಕೆ ಒಂದು ಕಂಟೆಂಟ್ ಬೇಕಲ್ವಾ? ಕಂಟೆಂಟ್ ಇವನು ನಿಮ್ಗೆ ಅಬ್ಜೆಕ್ಟ್ ಕೊಟ್ಟಿರೋದಲ್ಲ. ಅದು ಲಾ ಆತರ ಬರಲ್ಲ ಬ್ರದರ್. ಯಾಕೆಂತಂದ್ರೆ ಇದ್ರಲ್ಲಿ ಏನಾಗಿದೆ ಅಂತ, ಅಷ್ಟೇ ವಿಡಿಯೋ ಬಿಡುಗಡೆ ಮಾಡಬಾರ್ದು. ಅದನ್ನ ಇಂಜೆಕ್ಷನ್ ಸ್ಟೇ ತಗೊಂಡಲ್ಲಿ ಬಿಡುಗಡೆ ಮಾಡಬಾರ್ದು ಅಂತ ಬಿಡುಗಡೆ ಮಾಡಿ ಅಂತ ಕೇಳೋಣ. ನಮ್ ಕಂಟೆಂಟ್ಸ್ ಏನಂತ ಸಂಪತ್ತು ಮಹಿಳೆಯರಿಗೆ ಅದ್ರಲ್ಲಿ ಇರುವಾಗಬೇಕಾದ್ರಲ್ಲಿ ಇದ್ರಲ್ಲಿ ಏನಿದೆ ಅವನು ಪೇಂಟ್ ಪ್ಯಾರಿದನಲ್ಲಿ ಅದನ್ನ ಈಗ ನೀವು ನಿನ್ನೆ ಬಿಟ್ಟ ವಿಡಿಯೋದಲ್ಲಿ ಅವನು ಅದು ಹೇಳಿದಿದೇನಾ ಆಫೀಸ್ ಅಲ್ಲಿ ಹೇಳಿ ಅವ್ರಿಗೆ ತಲುಪಿಸಿ ಹೇಳಿದಿದೇನಾ? ಮತ್ತೆ ನಾವು ಕೇಳಿಸ್ಕೊಂಡಿಲ್ಲ ನಿನ್ನೆ ಬಿಟ್ಟಿದ್ರಲ್ಲಿ. ನಾವೇ ಅದನ್ನೆಲ್ಲ ಕೊಡ, ಈಗ ಇದನ್ನೇ ತಿಚ್ಚಿ ರಿಮಿಕ್ಸ್ ಮಾಡಿರೋದು. ಅದನ್ನ ಮಾಡಕ್ಕೆ ಗ್ಯಾರಂಟಿ ಏನು? ಓ ಹಂಗೆ. ಈಗ ನಿನ್ನೆ ಮೊನ್ನೆ ರಿಲೀಸ್ ಆಗ್ಯಾವಲ್ಲ ವಿಡಿಯೋಗಳು, ಅದು ಪರ್ಟಿಕ್ಯುಲರ್ ಬಾಡಿ ಲ್ಯಾಂಗ್ವೇಜ್ ಅಲ್ಲ. ಅದು ಯಾವ್ದು? ಅದು ಯಾವ್ದೋ ನಿನ್ನೆ ಯಾವ್ದೊಂದು ಬಂದಿದ್ದೆ, ನಿನ್ನೆ ಒಂದು ಯಾವ್ದೊಂದು ಫಿಲಿಮ್ ಆಕ್ಟರ್ ಯಾರೋ ಬಂದಿದೆ, ಟಿವಿ ಸೀರಿಯಲ್ ಆಕ್ಟರ್ ಯಾರ್ದೋ ಒಂದು. ಈಗ ಬನ್ನಿ, ಈಗ ನಾನು ಈಗ ನನಗೆ ಒಂದು ದಾರಿ ಸಿಕ್ತು ಕೋರ್ಟ್ ಅಲ್ಲಿ ಗ್ಯಾರಂಟಿ. ನಾವು ಆ ಕೋರ್ಟ್ ಅಲ್ಲಿ ಏನ್ ಮಾಡೋಕೆ ಮಾಡ್ತೀನಿ ಅವ್ರಿಗೆ. ಆಮೇಲೆ ಎರಡನೇದಾಗಿ SIT ಸರಿಯಾದ ಚಾನಲ್ ಓದಿಯಲ್ಲ ಇವರು. ಒಂದ್ಸರಿ ಕೆಲಸ ಮಾಡ್ತಾವ, ಇವತ್ತವ್ರು ಕೂಡ ಬೆಂಡ್ರೆ ವಂಚಿದ ಬಗ್ಗೆ ಚಕಾರನೇ ಎತ್ತಲಿಲ್ಲ ಇವರು. ನಾನು ಹೇಳಿದೆ ಈ ಬೆಂಡ್ರೆ ಇಲ್ಲಿಂದ ಬಂತು, ಯಾರು ಬಂತು, ಯಾರ ಕೊಟ್ಟವ್ರೆ, ನಮ್ಗೆ ಯಾರು ಫೋನ್ ನಂಬರ್ ಮಾಡಿದ್ರು, ಇಂಥ ದಿವಸ ಬೆಂಡ್ರೆ ಕೊಟ್ಟು ಅಂತ ಹೇಳಿದ್ರು. ಎಲ್ಲ ಪ್ರಿಂಟ್ ಫೋನ್ ನಂಬರ್, ಲೊಕೇಶನ್, ಪ್ಲೇಸು. ಬಟ್ ಈಗ ಒಂದು ಏನ್ ಹೇಳುದಂದ್ರೆ, ನಾನು ಈಗ ನೀವು ಇದನ್ನು ನಿನ್ನೆ ಬಿಡ್ಬೋದಿತ್ತಲ್ಲ, ಅವನು ಹೇಳಿರೋದು ಅವ್ರಿಗೆ ಕೊಟ್ಟಿದ್ದೀನಿ ಅಂತ, ಆದ್ರೆ ಅದು ಬಿಡುವುದಕ್ಕಿಂತ ಇದೇ ಬಿಡ್ಬೋದಿತ್ತಲ್ಲ ಸರ್. ಈ ಎಲ್ಲಾ ಗೊಂಬೆ ಆಟ ನಮಗೆ ಬೇಡ ಸರ್ ಕರ್ನಾಟಕದಲ್ಲಿ. ಇಲ್ಲಿ ಬರೀ ಬುಡ್ಬುಡಿಕೆ ಆಟ ಆಡ್ತಾವ್ರೆ ಎಲ್ಲರೂ. ಇವರಲ್ಲಿ ಅಧಿಕಾರಿ ಬೇಕಾದ ಬೇಕಾದ ಪಾಯಿಂಟ್ಸ್ ಮಾತ್ರ ಬರ್ಕತ್ತಾರೆ, ಬೇಕಾದ ಪಾಯಿಂಟ್ಸ್ ಮಾತ್ರ ಇಸ್ಕೋತಾರೆ ಡಾಕ್ಯುಮೆಂಟ್ಸ್ ಕೂಡ. ಯಾವುದೇ ಕಾರಣಕ್ಕೆ ನಾ ಇಲ್ಲಿ ಕೊಡಲ್ಲ, ಸ್ಟೇಟ್ ಗವರ್ಮೆಂಟ್ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಲ್ಲಿ. ನಾನೀಗ ಅದನ್ನ ಯಾವ್ದಕ್ಕೆ ನಾವು CBI ತಗೋಬೇಕು, ಇಲ್ಲಾಂತ ಜುಡಿಷಿಯಲ್ ಇನ್ಕ್ವೈರಿ ತಗೋಬೇಕು, ನಾವು CBS ಗಳೆಲ್ಲ ಡಿಸ್ಕಸ್ ಮಾಡ್ತಿದೀವಿ ಅಲ್ಲಿ. ನಮ್ಮತ್ತ ಭಯಂಕರ ಡಾಕ್ಯುಮೆಂಟ್ಸ್ ಇದಾವೆ ಅಲ್ಲಿ, ಅದನ್ನೆಲ್ಲ ನಾವು ಕೊಡ್ತೀವಿ, ಮೆಟೀರಿಯಲ್ಸ್ ಎಲ್ಲ ಇದೆ ಅಲ್ಲಿ. ಈಗ BJP ನೀವು ಅಲ್ಲಲ್ಲ, BJP ಅವರೊಟ್ಟಿಗೆ ಇದ್ಕೊಂಡೆ, BJP ಅವರು JDS ಅಗೇನ್ಸ್ಟ್ ಮಾಡ್ತಾರಾ?
ಬಿಜೆಪಿಯವರು. ಈಗ ಬಿಜೆಪಿಯವರು, ಈಗ ನೀವು ಬಿಜೆಪಿಯಲ್ಲಿ ಇದ್ದೀರಿ, ಬಿಜೆಪಿಯವರು ಜೆ ಡಿ ಎಸ್ ಅಗೇನ್ಸ್ಟ್ ಮಾಡ್ತಾರೆ. ಅಲ್ಲ ರಾಜಕೀಯ ಇಲ್ಲ ಅಂದ್ರು, ಅಲ್ಲಲ್ಲ ನಾನು ನೀವು ಬ್ರದರ್ಸ್ ಆಗಿ ಮಾತಾಡ್ತಾ ಇದೀವಿ. ರಾಜಕೀಯ ಇಲ್ಲ ಅಂದ್ರು ನೀವು ಬಿಜೆಪಿಯಲ್ಲಿ ಇದ್ದೀರಲ್ಲ. ಅಲ್ಲಲ್ಲ ನಾನು ಕೇಳ್ತಾ ಇರೋದು ಬಿಜೆಪಿ ಅವ್ರು ನಿಮ್ಗೆ ಬಿಡ್ತಾರಾ ಅಂತ ಕೇಳ್ತಾ ಇರೋದು. ನೀವು ಈಗ ಅದೇ ಅಲ್ಲಲ್ಲ ನಿನ್ನೆ ಈಗ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇವರೆಲ್ಲ ಇದ್ರಲ್ಲ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ವಿವೇಕ್ ರೆಡ್ಡಿ ಅವರು ಇವರೆಲ್ಲ ಇದ್ರಲ್ಲ, ಅದಕ್ಕೆ ಕೇಳ್ದೆ ನಾನು ನಿಮ್ಗೆ. ಲೀಗಲ್ ಅದು ನಮ್ಮ ಅಡ್ವೊಕೇಟ್ ಮೇಲೆ ಕೇಸ್ ಮಾಡಿ ಅವಾಗ ಅರೆಸ್ಟ್ ಮಾಡ್ತಕ್ಕಂತ ಹೋದ್ರು ರೆಡಿ ಮಾಡಿದ್ರು. ನಮ್ಮ ನಮ್ಮ ಜೊತೆ ನಮ್ಮ ಲಾಯರ್ ಗಳೆಲ್ಲ ಒಂದಾದ ನಾವಲ್ಲಿ. ಓಕೆ 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 ಓಕೆ. ಹಂಗೆ ಜೈಂಟ್ ಕಕ್ಷಿದಾರ ಕೇಸ್ ತಗೊಂಡ್ ಕೊಡ್ತಾನೆ ಅಂತ ಅಂದ್ರೆ ಅವನ್ನ ಅರೆಸ್ಟ್ ಮಾಡ್ತಕ್ಕ ರೆಡಿ ಮಾಡ್ತಕ್ಕ ಅಂತ ಮೂರ್ಖರವ್ರು ಇವರು, ಈ ಸರ್ಕಾರದವರು. ಅದೇ ಹೌದು, ಅದು ತಪ್ಪು, ಸರ್ವತ ತಪ್ಪು. ಕೊಲೆಗಾರ ಬಂದು ಕೊಲೆ ಮಾಡಿ ಅಂತ ಮತ್ತೆ ಬಂದು ಲಾಯರ್ ತಲೆ ಸತ್ಯ ಹೇಳಿದ್ರಲ್ಲಿ ಏನ್ ಕೊಲೆ ಮಾಡಿದೆ, ಯಾ ಚಾಕು ಕುಂದೆ ನಾನು, ಇಲ್ಲ ಯಾತಕ್ಕ ಏನ್ ಮಾಡಿದ್ ಯಾವ ತರ ಕೊಲೆ ಮಾಡಿದೆ ಅಂತ ಹೇಳ್ತಾನೆ. ಅಲ್ಲಿ ಕೊಲೆ ಮಾಡಿದ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಗೆ ನೋಡ್ರಿ, ನಂತ ಒಬ್ಬ ಕೊಲೆಗಾರ ಬಂದದ್ದು ಅಲ್ಲಿ ಈ ತರ ಕೊಲೆ ಮಾಡಿದ ಅಂತ ನಾನು ಪೊಲೀಸ್ ಸ್ಟೇಷನ್ ಇನ್ಫಾರ್ಮೇಶನ್ ಕೊಡಕ್ಕಾಗತ್ತಾ? ಕರೆಕ್ಟ್, ಇಲ್ಲ ಆಗಲ್ಲ. ನನ್ ಕೆಲಸ ಇಲ್ಲಿದೆ, ಕೋರ್ಟ್ ಅಲ್ಲಿ ಅದು ಮಾಡ್ಬೇಕಾನೆ. ಅಲ್ಲಿ ಗಂಡ್ರ ತಂದ್ ಕೊಟ್ಟ ಅಂತ ಗಂಡ್ರ ತರ ಪೊಲೀಸ್ ಸ್ಟೇಷನ್ ಕೊಡ್ಬೇಕಾನೆ. ಅಲ್ಲಿ ಎಸ್ ಐ ಟಿ ಹೇಳ್ತಾನೆ ಅಂತ ಹೇಳಿ. ಅದು ನಿಮ್ ಕೆಲ್ಸನೇ ಅಲ್ಲ, ಅದು ನನ್ ಕೆಲ್ಸನೇ ಅಲ್ಲ ಅಲ್ಲಿ. ಮತ್ತೆ ನಾನು ಅಪರಾಧ ಇದ್ದೀನಿ ಅಂತಂದ್ರೆ ನೀವು ಇದ್ರಲ್ಲಿ ಅಪರಾಧ ಹಾಕಕ್ಕೆ ಚಾನ್ಸ್ ಇಲ್ಲ. ಅದು ತಪ್ಪು ಅಪರಾಧಿ ಮಾಡಿದ್ರೆ ಫೋನ್ ಮಾಡಿ ಬೆದರಿಕೆ ಹಾಕ್ತಾರೆ. ಇಲ್ಲ ಇಲ್ಲ, ಅದು ತಪ್ಪು. ಕನ್ವಿನ್ಸ್ ಆದ್ರೆ ಅದು ತಪ್ಪು, 100% ತಪ್ಪು. ಬಯಲ್ ಬಿಟ್ಟಿರೋದು ಸರ್ ನನ್ನ, ನಾನು ಸರ್ ನನ್ನ ದ್ವೇಷ ನೋಡಿ ಸರ್, ರೇವಣ್ಣ ರೇವಣ ಕುಟುಂಬ ಅಕ್ಕ ಸರ್, ದುಡ್ಡಿಗಾಗಿ ಹೋಗಿದ್ರೆ ಈ ರೇವಣ್ಣ ಮನೆಯವರು ದುಡ್ಡಿನ ಕುಣ್ಕೊಂಡ್ ಅಭ್ಯಾಸ ಬಿಡುತ್ತೆ ಅವ್ರಿಗೆ. ಯಾವತ್ತಲ್ಲಿ ಕೊಂಡ್ಕೊ ಬಿಡೋ ರೇವಣ್ಣ ಮನೆಯವರು, ಅವರೆಲ್ಲ ಈ ನೀಚ್ ಕೆಲಸ ಮಾಡೋದು ದುಡ್ಡು ಕೊಂಡ್ಕೊಳ್ಳೋ ಕೆಲಸ ಮಾಡ್ತಾರೆ ರೇವಣ್ಣ ಮನೆಯವರು. ನಾನು ಆ ತರ ತಲೆ ಬಾಗ್ಲಿಲ್ಲ ಸರ್, ನಾನು ಆ ತಲೆ ಬಾಗ್ದಿಲ್ದಿರೋದ್ರಿಂದ ನಾನು ಇಷ್ಟೆಲ್ಲ ಕೇಸ್ ಎಫ್ ಐ ಆರ್ ಮಾಡ್ತಾ ಬಂದಿದ್ದೆ ಅವರಲ್ಲಿ. ಅದು ತಪ್ಪು ರೀ, ಇನ್ನು ಒಂದು ಎಫ್ ಐ ಆರ್, ಎರಡಿಗೆ ಒಂದು ಎಫ್ ಐ ಆರ್. ಇವ್ ನೋಡಿಯೋ ಭಗವಂತ, ಇವತ್ತು ಅವ್ರ ಕುಟುಂಬ ಮೇಲೆ ಎಫ್ ಐ ಆರ್ ಬಿದ್ವಾ, ಅವರೇ ಜೈಲ್ಗೆ ಹೋದ್ರ? ಕರೆಕ್ಟ್. ತಿಂಗಳಿಗೆ ಒಂದು ಎಫ್ ಐ ಆರ್. ಎಷ್ಟು ಎಫ್ ಐ ಆರ್ ಮಾಡಿದ್ರಿ ನಿಮ್ಮ ಮೇಲೆ? ಸರ್ ಇದುವರೆಗೆ ಸುಮಾರು 2004 ಡೇಸ್ಗಿಂತ ಇದುವರೆಗೆ 21 ಎಫ್ ಐ ಆರ್ ಮಾಡಿಸ್ಯಾವ ಸರ್ ನನ್ನ ಮೇಲೆ. ಓ ದೇವ್ರೆ, ಎಲ್ಲ ಅವ್ರ ಮನೆಯಲ್ಲಿ ಮಾಡಿಸ್ತಾರೆ ನನ್ನ ಮೇಲೆ. ನಾನೊಂದ್ಸಲ ಅನ್ನಪ್ಷಲಾಗಿ ಆಪ್ತಿರೇಖ ನಿಮ್ಮ ಸಿಕ್ತಿ ಮನೆ, ನಾನು ನೋಡಿ ಹೇಳ್ತೀನಿ ನಿಮ್ಗೆ ಯಾವ್ಯಾವ ತರ ಇಚ್ಛೆ ಕೊಟ್ಟರೆ ರೇವಣ ಮನೆಯವ್ರು ಅಂತ ಹೇಳಿ. ಇವತ್ತು ಮೀಟ್ ಮಾಡೋ ಬ್ರದರ್, ಇವತ್ತು ಒಂದು ಇಂಟರ್ವ್ಯೂ ಮಾಡೋ ನಿಮ್ದು, ಹಿಂಗೆ ಚೆನ್ನಾಗಿ ಮಾಡೋ. ಇಲ್ಲ ಇಲ್ಲ ಸರ್, ನಾನೀಗ ಹೈ ಕಮಾಂಡ್ ಕಂಟ್ರೋಲ್ ಇದ್ದೀನಿ, ನಾನೀಗ ಇಲ್ಲಿದ್ದೀನಿ. ನಾನು ಒಂದು ವಿಚಾರ ಕೂಡ ಯಾವ್ದು ಮಾತಾಡಂಗಿಲ್ಲ, ನಿನ್ನೆ ಪ್ರೆಸ್ ಮೀಟ್ ಮಾಡೋದು ಕೂಡ ಡೈರೆಕ್ಷನ್ ಮೇಲೆ ಮಾಡಿದ್ದೆ. ಓ ಅವರೇ ಮಾಡಿರೋದಾ? ಇವತ್ತು ಮೀಟ್ ಮಾಡೋ ಬ್ರದರ್, ಇವತ್ತು ಒಂದು ಇಂಟರ್ವ್ಯೂ ಮಾಡೋ ನಿಮ್ದು, ಹಿಂಗೆ ಚೆನ್ನಾಗಿ ಮಾಡೋ. ಇಲ್ಲ ಇಲ್ಲ ಸರ್, ನಾನೀಗ ಹೈ ಕಮಾಂಡ್ ಕಂಟ್ರೋಲ್ ಇದ್ದೀನಿ, ನಾನೀಗ ಇಲ್ಲಿದ್ದೀನಿ. ಅವ್ರ ದ್ವಂದ್ವದ ಬಗ್ಗೆ ಮಾತಾಡ್ತೀನಿ. ಒಂದ್ಸಲ ಅವ್ರು ಲಾಯರ್ ಆಗಿ ಮಾತನಾಡ್ತಾರೆ, ಇನ್ನೊಂದ್ಸಲ ಬಿಜೆಪಿ ಮುಖಂಡರಾಗಿ ಮಾತನಾಡ್ತಾರೆ, ಇನ್ನೊಂದ್ಸಲ ನಾನೇನು ದೊಡ್ಡ ಹೋರಾಟಗಾರರು ಅಂತ ಮಾತನಾಡ್ತಾರೆ, ಇನ್ನೊಂದ್ಸಲ ಏನೋ ವೈಷಮ್ಯ ದ್ವೇಷ ಇಟ್ಕೊಂಡು ಅವ್ರನ್ನ ನಾನು ನೋಡ್ಕೋತೀನಿ ಅನ್ನೋ ತರದ ಓರ್ವ ವ್ಯಕ್ತಿ ತರ ಮಾತನಾಡ್ತಾರೆ. ಏನ್ ದೇವರಾಜೇಗೌಡ್ರಿ ಇವರು ಅಂತ. ಇಲ್ಲಿ ದ್ವಂದ್ವ ಇಲ್ಲ, ನಿಮ್ಗೆ ದ್ವಂದ್ವ ಅನಿಸ್ಬೋದು. ಇಟ್ಸ್ ಎ ವೆರಿ ಕ್ಲಿಯರ್ ಕಟ್ ಸ್ಟೇಟ್ಮೆಂಟ್, ವೆರಿ ಕ್ಲಿಯರ್ ಕಟ್ ಸ್ಟೇಟ್ಮೆಂಟ್. ಎಲ್ಲ ದೇವರಾಜೇಗೌಡರು ಇಲ್ಲಿ ಮಾಡಿದಾರಲ್ಲ ವಿಕೃತಕಾಮಿ, ಅವರನ್ನು ನಾನು ವಿಕೃತಕಾಮಿ ಅಂತಾನೆ ಕರೆಯುವುದು. ಅವರ ವಿಡಿಯೋ ನೋಡಿದಾಗ ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಪ್ರಜ್ವಲ್ ರೇವಣ್ಣ ಆ್ಯಂಡ್ ದೇವರಾಜೇಗೌಡ. ಓಕೆ, ಹಾಸನದ ಎರಡನೇ ಕುಡಿ ಇದು. ಓಕೆ, ಈಗ ನೋಡಿ ನೀವು ಅಲ್ಲಿ ದೇರ್ ಇಸ್ ನೋ ದ್ವಂದ್ವ. ಅವರು ವೆರಿ ಕ್ಲಿಯರ್ ಆಗಿ ಹೇಳ್ತಾರೆ, ರೇವಣ್ಣನ ಕುಟುಂಬವನ್ನೇ ಸರ್ವನಾಶ ಮಾಡೋದು ನನ್ನ ಗುರಿ, ನನ್ನ ಮೈನ್ ಟಾರ್ಗೆಟ್ ಈಸ್ ರೇವಣ್ಣನ ಕುಟುಂಬ. ಅವರೆಲ್ಲರನ್ನು ದುಡ್ಡು ಕೊಟ್ಟು ಟ್ರೈ ಮಾಡ್ತಾರೆ. ನಾನು ಹೇಳ್ತಾ ಇರೋದಲ್ಲ, ಕುಮಾರಸ್ವಾಮಿಯ ಪರಮಾಪ್ತರು ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದಲ್ಲ ಕುಮಾರ್, ಇದು ಟ್ರೈನಿಂಗು ಅಲ್ಲ, ಇದು ಕಾರ್ತಿಕ್ಗೆ ಟ್ರೈನಿಂಗ್ ಮಾಡಿದ ಯಾವುದೋ ಚಾನಲ್, ಖಾಸಗಿ ಚಾನಲ್ ಅಂತ ಹೇಳ್ತಾರಲ್ಲ, ಅದು ಟ್ರೈನಿಂಗ್ ಅಲ್ಲ. ಕುಮಾರಸ್ವಾಮಿ ಪರಮಾಪ್ತ. ಪರಮಾಪ್ತ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ, ನಿನ್ನೆ ಕೊಟ್ಟಿದ್ದಾರಲ್ಲ ರಾಜ್ಯಪಾಲರಿಗೆ, ಕುಮಾರಸ್ವಾಮಿಯವರು ಅವರ ಪಾಪ, ಕೆಲವರು ಇದರಲ್ಲಿ ಪಾಪ 10-15 ಜನ ಸಿಗ್ನೇಚರ್ ತೊಗೊಂಡಾರ, ಅವ್ರು ಓದೂ ಇಲ್ವ ಅಂತ, ಅವರಿಗೆ ಸಬ್ಜೆಕ್ಟ್ ಗೊತ್ತಿಲ್ಲ. ನಮ್ಮ ಪಾರ್ಟಿದು ಸುಮಾರಣ್ಣ ರಾಜ್ಯಾಧ್ಯಕ್ಷ ಹಾಕಿ ಅಂತೇಳಿ ಹಾಕೋರವರು. ಇದರಲ್ಲಿ ಮೂರು ಪೇಜ್ ಇರೋದು ದೇವತಾ ಮನುಷ್ಯನಾದ ದೇವರಾಜೇಗೌಡರ ಬಗ್ಗೆನೇ ಅವ್ರು ಬರೆದಿರೋದು. ಅವನು ಹೇಳಿದ್ದೆಲ್ಲ 100% ಸತ್ಯ ಅಂತ ಅವ್ರು ಹೇಳಿರೋದು ಸುಮಾರಣ್ಣ. ಕರೆಕ್ಟ್. ಈಗ ರೇವಣ್ಣನ ಕುಟುಂಬದ ಪರಮ ದ್ವೇಷಿ ರೇವಣ್ಣನ, ಅವ್ರು ಹೇಳ್ತಾರೆ ಈಗ ನೋಡಿದ್ರ ರೇವಣ್ಣ ಜೈಲಿಗೆ ಹೋಗಿದ್ರು, ಮಜಾ ಮಾಡ್ತಾರೆ, ಸಿಕ್ತಾ ಫಲ ಅಂತ ಹೇಳ್ತಾರೆ. ಅದೇ ರೇವಣ್ಣ ಕುಮಾರಸ್ವಾಮಿಯ
ಇದಲ್ಲ, ಅಣ್ಣ ಕುಟುಂಬ ಅಲ್ಲ, ಕುಮಾರಸ್ವಾಮಿಯ ಪಕ್ಷದ ಎಂ ಎಲ್ ಎ ಮಾಜಿ ಮಂತ್ರಿ ಕುಮಾರಸ್ವಾಮಿಯ ಪ್ರಮುಖ. ಕುಮಾರಸ್ವಾಮಿ ಇಲ್ಲಾಂದರೆ ನೆಕ್ಸ್ಟ್ ಅವರೇ ಒಂದು ಘನತೆಯ ಇರುವುದು, ಅದರಲ್ಲಿ ನೆಕ್ಸ್ಟ್ ಅಧ್ಯಕ್ಷರಾಗುವವರು ಅವರೇ. ರಾಷ್ಟ್ರ ಅಧ್ಯಕ್ಷ ಕುಮಾರಣ್ಣ ಆದರೆ ಇವರು ರಾಜ್ಯಾಧ್ಯಕ್ಷ ಆಗ್ತಾರೆ. ಅದು ಫ್ಯಾಮಿಲಿ ಕ್ಯಾಟಗರಿ ಅಲ್ಲ, ಇದು ಡಿಫ್ರೆಂಟ್, ಡಿ ಎನ್ ಎ ಆರ್ ಎನ್ ಎ ಬಿಟ್ಟು ಅದು ಡಿಫ್ರೆಂಟ್ ಕ್ಯಾಟಗರಿ. ಓಕೆ, ನೋಡಿ, ರೇವಣ್ಣನವರ ಕುಟುಂಬದ ಪರಮ ದ್ವೇಷಿ ಕುಮಾರಣ್ಣನ ಪರಮ ಆಪ್ತ, ಮತ್ತೆ ಅವರು ನಮ್ಮನ್ನು ಬೈತಾರೆ, ಅವನು ಶೆಟ್ಟಿ ಸರಿ ಇಲ್ಲ, ಅವನು ಡಿ ಕೆ ಸರಿ ಇಲ್ಲ, ಎಸ್ ಐ ಟಿ ಸರಿ ಇಲ್ಲ, ಅವಳು ಡಿ ಸಿ ಸರಿ ಇಲ್ಲ, ಎಸ್ ಪಿ ಸರಿ ಇಲ್ಲ, ಇವ್ರಿಗೆ ತಲೆ ಕೆಟ್ಟಿದೆಯಾ ಅಂತ ನನಗೆ ಅನಿಸುತ್ತೆ. ಈಗ ಕುಮಾರಣ್ಣ ಟ್ರೈನಿಂಗ್ ಸರಿಯಾಗಿ ಕೊಟ್ಟಿಲ್ಲ ಇವನಿಗೆ, ಹೆಂಗೆ ಮಾತಾಡಬೇಕು ಯಾರ ಹತ್ರ ಅಂತ. ಹಾಂ, ಕುಮಾರಣ್ಣ ಅವ್ರು ಹೇಳಿದ್ರಲ್ಲ, ನಂದೇ ಪ್ರೊಡಕ್ಷನ್ ಅಂತ ನೀನು ಅವ್ರು ಒಪ್ಕೊಂಡವ್ರೆ, ನಾನೇ ನಿರ್ದೇಶಕ, ನಾನೇ ಹೇಳಿದರೆ ಹೌದು ನಾನೇ ಅಂತ. ಇದರ ನಿರ್ದೇಶಕನು ಸುಮಾರಣ್ಣನೇ. ಕರೆಕ್ಟ್. ಅವ್ರು ಏನು ಹೇಳ್ತಾರೆ, ರೇವಣ್ಣ ನನ್ನ ಕುಟುಂಬ, ನನ್ನ ಪರಮ ದ್ವೇಷಿ, ಐ ಆಮ್ ಎಂಜಾಯಿಂಗ್, ರೇವಣ್ಣ ಒಳಗಡೆ ಹೋಗಿರೋದು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ, ನೀವು ಸರಿಯಾಗಿ ಮಾಡಿದ್ದೀರಿ, ಅವರಿಗೆ ನ್ಯಾಯದ ದಾರಿಯಲ್ಲಿ ನಾವಿದ್ದೀವಿ ಅಂತ ಹೇಳ್ತಾರೆ. ಕುಮಾರಣ್ಣ ದೇವರಾಜೇಗೌಡ ಹಿಂಗಂದ, ಪೆಂಡ್ರೈವ್ ತೋರಿಸ್ದ, ಕಿತ್ತಾಕ್ದ, ಅವನಿಷ್ಟು ಕಿತ್ತಾಕಿದ್ದನ್ನೆಲ್ಲ ನಾನು ಲೀಸ್ಟ್ ಮಾಡಿಬಿಟ್ಟು 20 ಜನ ಕರ್ಕೊಂಡು ರಾಜ್ಯಸಭೆ ನಾಳೆ ಪುನಃ ಹೋಗ್ಬೇಕು. ಇವರು ನಿಜವಾಗಿ ಸ್ವಲ್ಪ ಆದರೂ ಏನಾದರೂ ಉಳಿಸ್ಕೊಂಡಿದ್ರೆ ಕರ್ನಾಟಕದ ಜನತೆಗೆ ತೋರಿಸ್ಕೊಳ್ಳಿಕ್ಕೆ ಮಾನ ಮರ್ಯಾದೆ ಏನಾದರೂ ಸ್ವಲ್ಪ ಲಾಸ್ಟ್ ಇದಾಗಿದ್ರು ಅವರೆಲ್ಲ. ಇವರು ಜನತಾ ದರ್ಶನ ಗ್ರಾಮ ವಾಸ್ತವ್ಯ, ಎಲ್ಲಿ ಮಲಗಿದ್ರು ಎಲ್ಲಿ ಎದ್ದಿದ್ರು ಗೊತ್ತಿಲ್ಲ ನಮಗೆ, ಬಟ್ ಮಾಡಿದಾರಲ್ವಾ, ವೆರಿ ಗುಡ್ ಲೀಡರ್. ನಾನು ಎಕ್ಸ್ಪೆಕ್ಟ್, ನನಗೆ ಒಳ್ಳೆ ಸಿ ಎಮ್ ಅಂತ ಅನಿಸಿದವರು ಅವರೇ, ಫಸ್ಟ್ ಸ್ಟಾರ್ಟಿಂಗ್ ವಿಚ್ ಇಸ್ ಅ ಮೋಸ್ಟ್ ಲೈಕ್ಡ್ ಸಿ ಎಮ್ ಅಂತ ಅನಿಸಿದ್ದು ನನಗೆ ಕುಮಾರಣ್ಣನ ಫಸ್ಟ್ ಟರ್ಮ್. ಈಗ ಅವರು ಏನು ಮಾಡ್ತಾ ಇರೋದು, ಒಂದು ಗಾದೆ ಇದೆ ಅಲ್ವಾ, ವೈರಿಯ ವೈರಿ ಮಿತ್ರ ಅಂತ. ಹಾಗಾದರೆ ಕುಮಾರಣ್ಣನಿಗೆ ರೇವಣ್ಣನ ವೈರಿ ಆಗಿದ್ರು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅವ್ರು ಹೇಳಿದ್ರು ನನ್ನ ಫ್ಯಾಮಿಲಿ ಅಲ್ಲ ಅವನು, ಅವ್ರು ನಾವೇ 4 ಜನ ಬೇರೆ, ನಾನು ನನ್ನ ಹೆಂಡತಿ ನನ್ನ ಸೊಸೆ ನನ್ನ ಮಗ ಬೇರೆ, ಇದೇ ಬೇರೆ. ಬಟ್ ಇಲ್ಲಿ ಬೇರೆ ದ್ವೇಷಿಸುವವರು ಇವರ ಮನೆಯ ಇವರ ಪರಮಾಪ್ತರು. ನಾನು ಹೇಳಿದ್ದಲ್ಲ, ಇವರು ನಾಳೆ ಕೂಡ ಹೇಳೋದಿಲ್ಲ, ಅವನು ಖಾಸಗಿ ಚಾನಲಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡ್ತಾ ಇದ್ದನು, ನಾನು ಖಾಸಗಿ ಚಾನಲ್ ಮಾಡಿರೋದು ಕೂತ್ಕೊಂಡು ಮಾತಾಡಲಿಕ್ಕೇನೆ, ಅದಕ್ಕೆ ಮಾಡಿರೋದಲ್ಲ ಟಿ ವಿ ಚಾನಲ್. ಯಾರ್ದು ರಾಸಲೀಲೆ ತೋರಿಸ್ಲಿಕ್ಕೆ, ಯಾರು ಯಾವ ಹೋಟ್ಲಲ್ಲಿ ಇದ್ದಾರೆ ಏನು ಮಾಡಿದ್ದಾರೆ ಅದಕ್ಕೆಲ್ಲ ನಾವು ಕೂತ್ಕೊಂಡು ಮಾತಾಡಲಿಕ್ಕೇ ತೋರಿಸಿರೋದು. ನಂಬರ್ 1. ನಂಬರ್ 2 ಇಶ್ಯೂಗೆ ಬರ್ತೀನಿ, ನೀವೇ ಹೇಳಿರೋದು ಈಗ ಯಾವುದು, ಬಿ ಜೆ ಪಿಯವರೇ ಅಲ್ಲ ಅಂತ ಹೇಳ್ತಾರೆ. ಇದು ನನ್ನ ಪರ್ಸನಲ್ ಫೈಟ್, ಬಿ ಜೆ ಪಿಯವರೇ ಅಲ್ಲ ಅಂತ ಹೇಳ್ತಾರೆ. ನನಗೂ ಬಿ ಜೆ ಪಿಗೂ ಸಂಬಂಧನೇ ಇಲ್ಲ. ಇದು ಬಿ ಜೆ ಪಿಯವರು ಏನೋ ದುಡ್ಡು ಕೊಟ್ಟಿದ್ದಾರೆ ನನಗೆ, ವೆದರ್ ಆಮ್ ಅಂಡರ್ ದೇರ್ ಕಂಟ್ರೋಲ್ ಅಂತ ಕೇಳ್ತಾರೆ. ಬಿ ಜೆ ಪಿಯವ್ರಿಗೂ ಇವನನ್ನೇ ಕೂರಿಸ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ದೇವರಾಜೇಗೌಡ ಬಿಟ್ಟ ಪೆನ್ ಡ್ರೈವ್ ಬಿಟ್ಟ, ಡಿ ಕೆ ಅವ್ರದ್ದು ಅದು ಬಿಟ್ಟ, ಆ ಆಡಿಯೋ ಬಿಟ್ಟ ಅಂತ ಹೇಳ್ತಾರೆ. ಕರೆಕ್ಟ್. ಇವನು ಹೇಳ್ತಾನೆ, ನಂದೊಂದು ಲಾಸ್ಟಿಗೆ ಹೇಳ್ತಾನೆ, ಐ ಆಮ್ ಅಂಡರ್ ಕಂಟ್ರೋಲ್ ಆಫ್ ಹೈಕಮಾಂಡ್. ನಾನು ಹೇಳಿದ್ದಲ್ಲ, ಐ ಆಮ್ ಅಂಡರ್ ಕಂಟ್ರೋಲ್ ಆಫ್ ಹೈಕಮಾಂಡ್. ನನ್ನ ಪ್ರೆಸ್ ಮೀಟಿಂಗ್ ಕೂಡ ಹೈಕಮಾಂಡ್ ನಾನು ಹೈಕಮಾಂಡ್ ಮಾಡಿದೆ ಅಂತ ಹೇಳ್ತಾರೆ. ನಂಬರ್ ನಾನು ಇನ್ನೊಂದು ಬರ್ತೀನಿ ನಿಮಗೆ, ದ್ವಂದ್ವಕ್ಕೆ ಬರ್ತೀನಿ. ವಕೀಲನಾಗಿ ನೋಡುವ, ವಕೀಲನಾಗಿ ಎಷ್ಟು ಜನ ವಕೀಲರಿದ್ದಾರೆ ಗೊತ್ತಿಲ್ಲ ನನಗೆ, ಇದನ್ನು ನೋಡ್ತಾ ಇದ್ದಾರೆ ಗೊತ್ತಿಲ್ಲ ಅಲ್ಲ, ನಾವು ಕಟ್ ಮಾಡಿ ಹಾಕುವ. ಯಾವ ಒಬ್ಬ ಕಕ್ಷಿದಾರನು ವಕೀಲನ ಹತ್ರ ಅಡ್ವೊಕೇಟ್ ಹತ್ರ ಹೋದರೆ ಇವನೇನು 17-18 ವಕೀಲ ವೃತ್ತಿ ಮಾಡಿದ್ದಾನೆ, 2019 ಏನು ಎನ್ರೋಲ್ ಮಾಡಿದ್ದಾನೆ ಅಂತ ಇದೆ, ದಟ್ ಈಸ್ ಆಲ್ಸೋ ಡೌಟ್ಫುಲ್. ಯಾಕಂದರೆ 2019 ಎನ್ರೋಲ್ಮೆಂಟೇ ಇರಲಿಲ್ಲ ಅಂತ ಹೇಳ್ತಾರೆ ಕೋವಿಡಲ್ಲಿ, ಗೊತ್ತಿಲ್ಲ ನಾನು ಚೆಕ್ ಮಾಡಿಲ್ಲ ಇನ್ನು ಈ ಮನುಷ್ಯನ. ನಾನು ಹೇಳ್ತೀನಿ, ಈಗ ಯಾವ ಕಕ್ಷಿದಾರನು ಸೀಲ್ಡ್ ಕವರ್ ಹಾಕಿ ಸೀಲ್ ಹಾಕಿ ಇವನೇನು ಗೌರ್ಮೆಂಟ್ ಮ್ಯಾಜಿಸ್ಟ್ರೇಟಾ ಅಥವಾ ಗೌರ್ಮೆಂಟ್ ಏನಾದರೂ ಇವನಿಗೆ ಸೀಲ್ ಹಾಕ್ಬಿಟ್ಟು ಬಂದ್ ಮಾಡುವ ಸಿಸ್ಟಮ್ ಇಲ್ಲಿ ಅದ್ರ ಇದೇನಾ? ಆಯಿತು, ನಿನ್ನನ್ನು ನಂಬಿಕೊಂಡು ನಾನು ಇವತ್ತು ಸೀಲ್ ಹಾಕಿ ಕೊಡ್ತೀನಿ, ನಾನು ಇದನ್ನು ನೀನು ಜಡ್ಜ್ ಎದುರುಗಡೆ ಓಪನ್ ಮಾಡಬೇಕು, ಇಟ್ ಇಸ್ ಎ ಇಂಜಂಕ್ಷನ್ ಟು ಬಿ ವೆಕೇಟೆಡ್, ನಾನು ಆನ್ಸರ್ ಕೊಡಬೇಕು ಇಂಜಂಕ್ಷನ್ಗೆ. ಕರೆಕ್ಟ್. ಅವನು ಬಂದು ಕಂಟೆಂಟ್ ಕೊಟ್ಟಿದ್ದಾನೆ, ನನ್ನ ಹತ್ರ ಈ ಕಂಟೆಂಟ್ ಇದೆ ಅಂತ ಕೊಟ್ಟಿದ್ದಾನೆ, ವಕಾಲತ್ನಾಮ ಸೈನ್ ಹಾಕಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ಡೇಟಲ್ಲಿ ನಾನು ಹೋಗಿ ಕಂಟೆಂಟ್ ಹಾಕ್ತೀನಿ, ಬಿಡಿ ಅಟ್ಲೀಸ್ಟ್ ಒಂದು ವಕಾಲತ್ನಾಮ ಆದರೂ ಹಾಕಬೇಕಲ್ಲ ನಾನು.
ಅದು 82 ಇರಲಿ 88 ಇರಲಿ, ಈ ಸೈನ್ಡ್ ಎ ವಕಾಲತ್, ಈ ಅಗ್ರೀಡ್, ನನಗೆ ವಕಾಲತ್ನಾಮ ಸೈನ್ ಹಾಕಿ ಕೊಟ್ಟಿದ್ದಾನೆ, ನಾನು ಕೇಳ್ತೀನಿ ಹೌದು ನೀವು ಹಾಕಿದ್ದೀರಾ ಕೋರ್ಟ್ಗೆ, ಡೇಟ್ ಬಂದಿತ್ತು ನಾನು ಹಾಕಿಲ್ಲ, ಯಾಕೆ ಹಾಕಿಲ್ಲ, ಇವರು ಕಕ್ಷಿ 88 ಇರಲಿ 1 ಇರಲಿ ಇಟ್ ಇಸ್ ಎ ಸೇಮ್, ದರ್ ಇಸ್ ಎ ನೋಟಿಸ್ ಇಶ್ಯೂ ಟು ಮೀ, ಐ ನೀಡ್ ಟು ಅಪಿಯರ್ ವಿತ್ ಮೈಸೆಲ್ಫ್ ಆರ್ ವಿತ್ ಮೈ ಲಾಯರ್. ಇವನು ಇಂಟೆನ್ಷನ್ ನೋಡಿ, ಫೂಲ್ ಮಾಡಿದ್ದಾನೆ ಕಾರ್ತಿಕ್ಗೆ, ಅವನನ್ನು ನಂಬಿಸ್ಲಿಕ್ಕಾಗಿ, ನೋಡಪ್ಪ ನಾನು ಇದನ್ನು ಓಪನ್ ಮಾಡಲ್ಲ, ನಿನ್ನ ಎದುರುಗಡೆನೇ ಬಂದ್ ಮಾಡ್ತಾ ಇದ್ದೀನಿ, ನಾನು ಇದರಲ್ಲಿ ಏನಿದೆ ಅಂತ ನೋಡೇ ಇಲ್ಲ, ಇನ್ನು ನಾನು ಇದನ್ನು ಜಡ್ಜ್ ಎದುರುಗಡೆನೇ ಓಪನ್ ಮಾಡೋದು. ದರ್ ಈಸ್ ನೋ ಸಿಸ್ಟಮ್. ಯು ಎನಿ ಅಡ್ವೊಕೇಟ್, ಯಾರಾದರೂ ಇಲ್ಲಿ ಇದ್ದಿದ್ರೆ ಅಡ್ವೊಕೇಟ್, ಅವನು ಸುಪ್ರೀಂ ಕೋರ್ಟ್ ಅವನಾಗ ಇಲ್ಲಿ ಬರಲಿ ಡಿಸ್ಕಷನ್ಗೆ. ಈ ಫೂಲ್ಡ್ ಕಾರ್ತಿಕ್ ಸೀಲ್ಡ್ ಕವರ್ ಹಾಕಿಟ್ಟಿದ್ದೀನಿ, ಏನು ಗೌರ್ಮೆಂಟು ಜಡ್ಜ್ ಎದುರುಗಡೆ ಸೀಲ್ಡ್ ಕವರ್ ಹಾಕಿಟ್ಟಿದ್ದ? ಎನಿಬಡಿ ವಿಟ್ನೆಸ್ಡ್ ಸೀಲ್ಡ್ ಕವರ್ ಹಾಕಿ ಎಲ್ಲಿಯಾದರೂ ಲಾಕರಲ್ಲಿ ಇಟ್ಟು ನಂಬರ್ ಹಾಕ್ಕೊಂಡು ಬಂದಿದ್ದಾನಾ? ಇಲ್ಲ, ಕರೆಕ್ಟ್. ಇಟ್ ಇಸ್ ಎ ಈಸ್ ನಾಟ್ ಈವನ್ ಫೈಲ್ಡ್ ವಕಾಲತ್ ಇನ್ ಫ್ರಂಟ್ ಆಫ್ ದ ಕೋರ್ಟ್. ಕಾರ್ತಿಕ್ ಕೊಟ್ಟ ವಕಾಲತ್ ನಾಮನ ಇವನು ಫೈಲ್ ಮಾಡಲ್ಲ, ಬಿಕಾಸ್ ಈ ಡೋಂಟ್ ವಾಂಟ್ ಕೇಸ್. ಈ ವಾಂಟೆಡ್ ದಟ್ ಪೆನ್ ಡ್ರೈವ್ ಇನ್ ಇಸ್ಟ್ ಕಸ್ಟಡಿ. ಅದನ್ನು ಫೂಲ್ ಮಾಡಲಿಕ್ಕೆ ಫಸ್ಟ್ ಡೇ ಏನು ಮಾಡ್ತಾನೆ ಕಾರ್ತಿಕ್ ನೋಡಿ, ಕಾರ್ತಿಕ್ ಇಂಟರ್ವ್ಯೂ, ಅವನು ಹೋಗ್ತಾರೆ ಫಸ್ಟ್ ಡೇ ನನ್ನ ಹೆಂಡತಿನ ಕರ್ಕೊಂಡು ಹೋಗಿದ್ದಾರೆ, ಹಿಂಗೆ ಹಿಂಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಪೆನ್ ಡ್ರೈವ್ ಕೊಡ್ತಾನೆ. ಇವನು ಹೇಳ್ತಾನೆ ಇದು ಕಂಟೆಂಟ್ ಅಲ್ಲ ನೋಡಿ, ಇದರಲ್ಲಿ ಸೆಕ್ಸ್ ವಿಡಿಯೋ ಅಂತೆಲ್ಲ ಬರೆದಿದ್ದಾರೆ, ಅದನ್ನು ತಗೊಂಡು ಬಾ ಅಂತ ಹೇಳ್ತಾರೆ ಕಾರ್ತಿಕ್. ನೆಕ್ಸ್ಟ್ ಡೇ ಕಾರ್ತಿಕ್ ಇಂಟರ್ವ್ಯೂ, ನಾನು ಹೇಳಿದ್ದಲ್ಲ ನೆಕ್ಸ್ಟ್ ಡೇ ನಾನು ಅದನ್ನು ಮೆಮೊರಿ ಕಾರ್ಡಲ್ಲಿ ಹಾಕ್ಕೊಡ್ತೀನಿ ಅಂತ ಹೇಳ್ತಾರೆ. ಟು ಮೇಕ್ ಬಿಲೀವ್, ನೀವು ಕಾರ್ತಿಕ ನಂಬಬೇಕಲ್ಲ, ಇವನು ಅಡ್ವೊಕೇಟ್ ಅಲ್ಲ, ಈ ಕೀಸ್ ಕ್ರಿಮಿನಲ್ ಮೈಂಡೆಡ್ ಅಡ್ವೊಕೇಟ್, ಮುಂದೆ ಇದು ಬರುತ್ತೆ ಆಗ ನಾನು ಸೀಲ್ಡ್ ಮಾಡಿದ್ದೊಂದು ಹೇಳಬೇಕು, ಸೀಲ್ ಮಾಡ್ತಾನೆ ಇವನು, ಕರೆಕ್ಟಾ? ಕೋರ್ಟ್ಗೆ ವಕಾಲತ್ನಾಮನು ಹಾಕಲ್ಲ, ಕೋರ್ಟ್ಗೆ ಕಂಟೆಂಟ್ ಕೊಡಲ್ಲ, ಇವನ ಕಸ್ಟಡಿಯಲ್ಲಿ ಇಟ್ಕೋತಾನೆ. ಇನ್ನೂ ಹೇಳ್ತಾನೆ ಇನ್ನೂ ಅದು ಸೀಲ್ಡಲ್ಲಿದೆ ಅಂತ, ಕರೆಕ್ಟ್. ಆ್ಯಂಡ್ ಹಾಸನದಲ್ಲಿ ಕೂತ್ಕೋತಾನೆ, ನನ್ನ ಹತ್ರ ಎಲ್ಲ ಇದೆ ದೇವೇಗೌಡರ ಕುಟುಂಬದ್ದು, ಎಲ್ ಇ ಡಿ ಏನಾದರೂ ಪ್ರಜ್ವಲ್ಗೆ ಟಿಕೆಟ್ ಕೊಟ್ಟರೆ ಎಲ್ ಇ ಡಿ ಹಾಕಿ ತೋರಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಸೆಕೆಂಡು, ಅವನು ಬಿ ಜೆ ಪಿ ಅವನು ಅಲ್ವೇ ಅಲ್ಲ ನಾನು ಅಂತ ಹೇಳ್ತಾನೆ. ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ, ರಾಷ್ಟ್ರಾಧ್ಯಕ್ಷರಿಗೆ, ಹೋಮ್ ಮಿನಿಸ್ಟರ್ಗೆ ಪತ್ರ ಬರೀತಾನೆ, ನನ್ನ ಹತ್ರ ಪೆನ್ ಡ್ರೈವ್ ಇದೆ, ಅಶ್ಲೀಲ ವಿಡಿಯೋಗಳು ಲೀಕ್ ಆಗ್ಬೋದು ಅಂತ ಬರೀತಾನೆ. ಅಲ್ಲಿವರೆಗೆ ಎಲ್ಲೂ ಲೀಕ್ ಆಗಿಲ್ಲ, ಈವನ್ ಎಮ್ ಎಲ್ ಎ ಎಲೆಕ್ಷನಲ್ಲೂ ಲೀಕ್ ಆಗಿಲ್ಲ, ಎಮ್ ಎಲ್ ಎ ಎಲೆಕ್ಷನಲ್ಲೇ ಲೀಕ್ ಆಗ್ಬೋದಿತ್ತು, ಲೀಕ್ ಆಗಿಲ್ಲ. ಒಳ ನರಸಿಂಹಪುರದ ಆಗಿನ ಕಾಂಗ್ರೆಸ್ ಕ್ಯಾಂಡಿಡೇಟು, ಈಗಿನ ಎಂ ಪಿ ಕ್ಯಾಂಡಿಡೇಟು, ಆಗಿನ ಕಾಂಗ್ರೆಸ್ ಕ್ಯಾಂಡಿಡೇಟು, ಈಗಿನ ಎಂ ಪಿ ಕ್ಯಾಂಡಿಡೇಟು, ಅವರಿಗೆ ಮಾಡಬೇಕಿದ್ರೆ ಎಮ್ ಎಲ್ ಎ ಎಲೆಕ್ಷನಲ್ಲೇ ಮಾಡ್ಬೋದಿತ್ತು, ದಿಸ್ ಈಸ್ ಮೈ ಅನಾಲಿಸಿಸ್, ಮಾಡ್ಬೋದಿತ್ತು, ಆಗಿಲ್ಲ. ಈಗ ದೇವರಾಜೇಗೌಡ ಹೇಳ್ತಾನೆ ನನ್ನ ಹತ್ರನೇ, ಇಟ್ ಈಸ್ ನಾಟ್ ನಾನು ಹೇಳಿದ್ದು, ನನ್ನ ಪೆನ್ ಡ್ರೈವಲ್ಲಿ ಇದ್ದಿದ್ದು ಈಗ ಲೀಕ್ ಆಗಿದ್ದು ಬೇರೆ ಬೇರೆ ಅಂತ. ಹೌ ಇದು ಆ ಪೆನ್ ಡ್ರೈವಲ್ಲಿ ಏನಿತ್ತು ಅಂತ ಅಶ್ಲೀಲ ವಿಡಿಯೋ, ಸೀಲ್ ಆಗಿತ್ತಲ್ಲ, ಸೀಲ್ ಆಗಿತ್ತಲ್ಲ, ಸೈನ್ ಆಗಿತ್ತು, ಸೈನ್ ಆಗಿತ್ತು, ವಿಟ್ನೆಸ್ ಆಗಿತ್ತು, ಜಡ್ಜ್ ಎದುರುಗಡೆ ಸೀಲ್ ಮಾಡಿಸಿದ್ದ, ಗೊತ್ತಿಲ್ಲ ಇನ್ನು ಯಾರ್ಯಾರ ಹತ್ರ, ಅದು ಯಾವ ಲಾಕರಲ್ಲಿ, ಯಾವ ಬ್ಯಾಂಕಲ್ಲೋ ಲಾಕರಲ್ಲೋ ಗೌರ್ಮೆಂಟ್ ಸೀಲ್ಡ್ ಕವರ್ ಹಾಕಿಟ್ಟಿದ್ದ ಗೊತ್ತಿಲ್ಲ, ಬಟ್ ಹೀಸ್ ಕನ್ಫರ್ಮಿಂಗ್ ಅದರಲ್ಲಿ ಇದ್ದಿದ್ದಿರಲಿಲ್ಲ ಅಂತ. ಬಟ್ ಕಾರ್ತಿಕ್ ಹೇಳ್ತಾರೆ ನಾನು ಅವನಿಗೆ ಕೊಟ್ಟ ವಿಡಿಯೋ ಎಷ್ಟಿದೆ 4 GB ಅಷ್ಟು ಮಾತ್ರ ರಿಲೀಸ್ ಆಗಿದೆ, ನನ್ನ ಹತ್ರ ಉಳಿದ ಇನ್ನೂ ವಿಡಿಯೋಗಳಿತ್ತು ಅದು ಯಾವುದು ರಿಲೀಸ್ ಆಗಿಲ್ಲ, ಅದನ್ನು ನಾನು ಒರಿಜಿನಲ್ ಡಾಕ್ಯುಮೆಂಟ್ ವಿತ್ ಮೊಬೈಲ್ ಎಸ್ ಐ ಟಿಗೆ ಹ್ಯಾಂಡ್ ಓವರ್ ಮಾಡಿ ಆಗಿದೆ. ಎಸ್ ಐ ಟಿ ಅವ್ರನ್ನ ನಾನು ಕರೆದಿದ್ದಾರೆ, ನಾನು ಎಪಿಯರ್ ಆಗಿದ್ದೀನಿ, ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ನಾನು ನನ್ನ ಒರಿಜಿನಲ್ ಮೊಬೈಲನ್ನು ಅವರಿಗೆ ಕೊಟ್ಟಿದ್ದೀನಿ, ಸೋರ್ಸನ್ನು ಕೊಟ್ಟಿದ್ದೀನಿ, ಸರಿ ಇದೆ? ಈಗ ಯಾರು ದ್ವಂದ್ವ ನಿಲುವು, ದರ್ ಇಸ್ ಎನಿ ದ್ವಂದ್ವ ಇನ್ ದಿಸ್? ಈಸ್ ಎ ಅಟ್ಟರ್ಲಿ ಫ್ರಾಡ್ ಮಾಸ್ಟರ್ ಮೈಂಡ್ ಆಫ್ ದಿಸ್ ಪ್ಯಾನ್ ಡ್ರೈವ್. ಎಸ್ ಸರ್, ಮತ್ತೆ ನಾವು ಮುಂದೆ ಹೋಗೋಣ ಇದರ ಕಥೆನಲ್ಲಿ. ಇನ್ನೊಂದು ವಿಚಾರವನ್ನು ಅವರು, ಐ ಆಮ್ ಅಂಡರ್ ದ ಕಂಟ್ರೋಲ್ ಆಫ್ ಹೈ ಅಂತ ಹೇಳ್ತಾರೆ, ಹೈ ವಿಚಾರದ ಬಗ್ಗೆ ಕೂಡ. ಐ ಆಮ್ ದ ಅಂಡರ್ ಕಂಟ್ರೋಲ್ ಆಫ್ ಹೈ ಕಮಾಂಡ್ ಮಾತ್ರ ಅಲ್ಲ, ನಿನ್ನೆ ನಡೆದ ಪ್ರೆಸ್ ಕಾನ್ಫರೆನ್ಸ್ ಏನಿದೆ ಅದನ್ನು ನನ್ನ ನಾಲೆಜ್ ಇಲ್ಲದೆ ಆಗಿದೆ. ಇಟ್ ಈಸ್ ನಾಟ್ ಮೈ ಐಡಿಯಾ.